ನಾಲ್ಕು ಜನ ಶ್ರೀಪಾದಂಗಳವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಜೋರಾದ ಕರತಾಂಡರದ ಮುಖೇನ ಎಲ್ಲ ಶ್ರೀಪಾದ ಪಂಡಿತರಾಗಿರ್ತಕ್ಕಂತಹ ಶ್ರೀ ಆಯನೂರು ಮತ್ಸೂದನಾಚಾರ್ಯರು ವಿಜಯದಾಸರ ಹರಿ ಪರಮಪುರುಷ ಅನ್ನುವ ಸುಳಾದಿಯನ್ನು ತಾವು ನಲವತ್ತೈದು ನಿಮಿಷದಲ್ಲಿ ತಾವು ಗುರುಗಳ ಸಮ್ಮುಖದಲ್ಲಿ ಅರ್ಪಣೆಯನ್ನು ಮಾಡಲಿದ್ದಾರೆ ಅದಾದ ಮೇಲೆ ಎಲ್ಲ ಶ್ರೀಪಾದಂಗಳವರ ಅಮೃತೋಪದೇಶವನ್ನು ಈ ಭಾಗದಲ್ಲಿ ನಾವು ಪಡೀತಾ ಇದ್ದೇವೆ ದಯಮಾಡಿ ಯಾರು ಮಾತನಾಡಬಾರ್ದು ಪ್ರವಚನ ಈಗ ಪ್ರಾರಂಭ ಆಗ್ತಾ ಆಗ್ತಿರ್ತಕ್ಕಂಥದ್ದು ನಿಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಮೂಡ್ಗೆ ಹಾಕ್ಕೊಳ್ಳ್ರಿ आचार्य के प्रारंभ हमारे बेगुनत विनंति सचास्त्रो दीता वर्तमाना पदामिदम् द्यायन मदं कंकिता हा मन मंत्रम् दास्यामि बाग्यी सहा। तत्त्वान्यपि बोधयामि तदनु प्राप्यो मदंग्रिर्भवेत् इत्याघोषयति वयकरचयैः वा तं वाजिवक्त्रं भजे अस्मत् गुरु समारंभां टीका कृत्पाद मध्यगाम श्रीमद आचार्य वंदे गुरु ಗುರುಭ್ಯೋ ನಮಃ ಹರಿ ಓಂ ಆಸೀನರಾದ ಎಲ್ಲ ಪೀಠಾಧಿಪತಿಗಳ ಪಾದಾರವಿಂದದಲ್ಲಿ ಅನಂತ ನುಡಿ ಕುಸುಮಗಳನ್ನು ಅರ್ಪಿಸುತ್ತಾ ಕೊಟ್ಟಿರತಕ್ಕಂತಹ ವಿಚಾರ ವಿಜಯರಾಯರಿಂದ ರಚಿತವಾದ ಹರಿ ಪರಮಪುರುಷ ಅನ್ನುವಂತಹ ಒಂದು ಸುಳಾದಿ ಇದರ ವಿವರಣೆ ಐದು ನುಡಿಗಳಿಂದ ಕೂಡಿರುವಂತಹದ್ದು ಹರಿ ಪರಮ ಪುರುಷ ಅಂದರೆ ಭಗವಂತನೇ ಸರ್ವೋತ್ತಮ ಅಂತ ಅದು ಹೇಗೆ ಅಂತ ಆಗ ಅವರು ಹೇಳಿರುವಂತಹ ರೀತಿಯಲ್ಲಿ ಹರಿ ಪರಮಪುರುಷ ಇಂದಿರಾದೇವಿಯ ಅರಸ ಪರಿಪೂರ್ಣ ಅವತಾರ ಪಾಪವಿಧೂರ ನಿರುತ ಸಾಕಾರ ಸದ್ಗುಣ ಪರಾವರ ಚರಿತದ ಪ್ರಾಕೃತ ಶರೀರ ಅಲಂಕೃತ ಜರ ಜಡ ದುರಿತ ಜನನ ಮರಣರಹಿತ ಸುರರಿಗೆ ದಾತಾರ ಆಗಮ ಗೋಚರ ಪರಶಕ್ತಿರನಂತ ಪರಮ ಶಾಂತ ಸರ್ವೋತ್ತಮ ಹರಿ ಎಂದು ಸಾರಿಗೆ ಸಾರಿ ಕರೆದು ಪಾವನನಾಗು ನೀಗು ಅರೆ ಮರೆ ಬಿಡು ಕಿಂಕರನ್ನಾಗಿ ನೋಡು ದಾಸರ ದಾಸನಾಗು ನಿನ್ನ ಶಿರವನು ಬಾಗು ಪರಮೇಷ್ಟಿ ನಾಮ ಸಿರಿ ವಿಜಯವಿಠಲ ಕರುಣಿ ಮರೆಯದೆ ಸ್ಮರಿಸಲು ನೆರವಾಗಿ ಬರುವ ಇದು ಮೊದಲನೆಯ ನುಡಿ ಹೀಗಿರಬಹುದು ಯಾಕೆ ಅಂದರೆ ಮಹಾಜ್ಞಾನಿಗಳು ಬರೆದ ಪದ್ಯಕ್ಕೆ ಇಷ್ಟೇ ಅರ್ಥ ಅಂತ ಹೇಳಲಿಕ್ಕಾಗೋದಿಲ್ಲ ಆದರೂ ಕೂಡ ಅವರ ಆರಾಧನೆಯ ನಿಮಿತ್ತವನ್ನಾಗಿಟ್ಟುಕೊಂಡು ಕೆಲವು ಶಾಸ್ತ್ರಗಳಿಂದ ತಿಳಿಯುವ ಅರ್ಥವನ್ನು ತಿಳಿಯುವುದಾದರೆ ಹರಿ ಪರಮ ಪುರುಷ ಅಂದರೆ ಸರ್ವೋತ್ತಮ ಅವನಿಗಿಂತ ದೊಡ್ಡ ಸರ್ವೋತ್ತಮನಾದ ವ್ಯಕ್ತಿ ಮತ್ತೊಬ್ಬನಿಲ್ಲ ಯಾಕೆ ಅಂತ ಕೇಳಿದರೆ ಅಲ್ಲಿ ಪುರುಷ ಅಂತ ಒಂದು ಶಬ್ದವನ್ನು ಆಡಿದ್ದಾರೆ ಪುರುಷ ಅಂದರೆ ಏನು ಪೂರ್ಣವಾದ ಷಡ್ಗುಣೈಶ್ವರ್ಯ ಸಂಪನ್ನ ಅಂತ ಆಗ ಆ ಸರ್ವೋತ್ತಮ ಹೇಗೆ ಅಂತನ್ನುವುದನ್ನು ವಿವರಣೆಗೆ ಕೊಟ್ಟ ಪದ್ಯಗಳೇ ಆ ನುಡಿಗಳಲ್ಲಿ ಕಂಡಿದೆ ಯಾಕೆ ಅಂತ ಹೇಳಿದರೆ ಷಡ್ಗುಣೈಶ್ವರ್ಯ ಅಂದರೆ ಆರು ಗುಣಗಳಿಂದ ತುಂಬಿದವ ಅಂತ ಆರು ಗುಣಗಳು ಯಾವುದು ಅಂತ ನೋಡ್ತಾ ಹೋದರೆ ಐಶ್ವರ್ಯ ಸಮಗ್ರ ವೀರ್ಯ ಯಶಸ್ಶ್ರಿಯ ಷಣ್ಣಾಂ ಭಗ ಇತೀರಿತಃ ಅಂತ ಆರು ಗುಣಗಳಂತೆ ಯಾವುದದು ಒಂದು ಸಮಗ್ರವಾದ ಐಶ್ವರ್ಯ ಎರಡನೇದು ವೀರ್ಯ ಮೂರನೇದು ಯಶಸ್ಸು ನಾಲ್ಕನೆಯದು ಶ್ರೀ ಐದನೇದು ಜ್ಞಾನ ಆರನೇದು ವಿಜ್ಞಾನ ಈ ಆರು ಒಂದು ಕಡೆ ಕೂಡಿದರೆ ಅವನೇ ಪುರುಷ ಅಂತ ಶಾಸ್ತ್ರ ವರ್ಣನೆ ಮಾಡಿದ್ದು ಅವನೇ ಪರಮ ಪುರುಷ ಅಂದರೆ ಸರ್ವೋತ್ತಮ ಅವನು ಬೇರೆ ಯಾರು ಅಲ್ಲ ಹರಿ ಏನಾಗೋಗಿದೆ ಈ ಹರಿಯ ಸ್ಮರಣೆಯೇ ನಮ್ಮನ್ನು ಬಿಟ್ಟು ಹೋಗಿದೆ ಯಾಕೆ ಅಂತ ಕೇಳಿದರೆ ಈ ಹರಿ ಅನ್ನುವ ಶಬ್ದದ ಅರ್ಥವೇ ಹರತೀತಿ ಹರಿ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತದೆ ಹರಿ ಅಂದರೆ ಸಾಕು ಕಷ್ಟಗಳು ಪರಿಹಾರವಾಗ್ತದೆ ಆದರೆ ಈಗ ಏನಾಗಿದೆ ಅಂದರೆ ನಮ್ಮ ಸಂಸ್ಕೃತದ ಹರಿ ಆಗಿಲ್ಲ ಆಂಗ್ಲದ ಹರಿ ಆಗೋಗಿದೆ ಬೆಳಗ್ಗೆದ್ದು ಕೂಡಲೇ ಹರಿ ಹರಿ ಸ್ನಾನಕ್ಕೂ ಹರಿ ತಿಂಡಿಗೂ ಹರಿ ಆಫೀಸಿಗೆ ಹೋಗಲಿಕ್ಕೂ ಹರಿ ಎಲ್ಲದಕ್ಕೂ ಹರಿ ಹಾಗಾಗಿ ಜೀವನ ಇಡೀ ವರಿ ಈ ವರಿ ಹೋಗಬೇಕಾದರೆ ಆ ಹರಿ ಹೋಗಬೇಕು ಈ ಹರಿ ಬರಬೇಕು ಈ ಹರಿ ಹೇಗೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಆರು ಗುಣಗಳಿಂದ ಕೂಡಿದ ವ್ಯಕ್ತಿಯನ್ನು ಚಿಂತನೆ ಮಾಡಿದರೆ ಅವನನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡಬೇಕು ಯಾಕೆ ಅಂದರೆ ಮೊದಲನೆಯದು ಐಶ್ವರ್ಯಸ್ಯ ಸಮಗ್ರಸ್ಯ ಎಲ್ಲ ಸಮಗ್ರ ಜಗತ್ತಿನಲ್ಲಿರುವ ಎಲ್ಲ ಐಶ್ವರ್ಯಕ್ಕೆ ಒಡೆಯ ಅಂತ ಚಿಂತನೆ ಮಾಡಬೇಕು ಸರ್ವೋತ್ತಮ ಅಂತನಬೇಕಾದರೆ ಹಾಗಾದರೆ ನಾವು ನೋಡೋದು ಜಗತ್ತಿನಲ್ಲಿ ಎಲ್ಲ ಸಂಪತ್ತಿಗೂ ಒಡೆಯಳು ಮಹಾಲಕ್ಷ್ಮೀ ದೇವಿ ಮತ್ತು ಅವಳನ್ನು ಬಿಟ್ಟು ಇವನನ್ನು ಹೇಗೆ ಹೇಳೋದು ಅಂತಂದರೆ ಅದನ್ನೇ ಮುಂದಿನ ಶಬ್ದದಲ್ಲಿ ವಿಜಯರಾಯರು ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ ಇಂದಿರದ ಇಂದಿರಾದೇವಿಯ ಅರಸ ಅಂತ ಇಂದಿರಾದೇವಿ ಯಾರನ್ನು ನೀವು ಐಶ್ವರ್ಯದ ದೇವತೆ ಅಂತ ಕರೀತೀರಿ ಅಂತಹ ಅನ್ ಇಂದಿರಾದೇವಿಗೂ ಅರಸನಾಗಿರುವಂತಹವನಾದ್ದರಿಂದ ಐಶ್ವರ್ಯಸ್ಯ ಸಮಗ್ರಸ್ಯ ಅಂತ ಅರ್ಥ ಆಯಿತು ಈಗ ಎರಡನೇದು ವೀರ್ಯಸ್ಯ ಅಂದರು ವೀರ್ಯಸ್ಯ ಅಂದರೆ ಹೇಗೆ ಅದಕ್ಕೆ ಹೇಳಿದರು ಪರಿಪೂರ್ಣ ಅವತಾರ ಹಾಗೂ ಪಾಪವಿದೂರ ಅಂತ ವೀರ್ಯ ಅಂದ್ರೇನು ಪರಾಕ್ರಮ ಏನನ್ನ ಜೀವನದಲ್ಲಿ ಸಾಧಿಸಬೇಕೋ ಅದನ್ನು ಸಾಧಿಸಿದರೆ ಅದು ಪರಾಕ್ರಮ ಅಂತ ವೀರ್ಯ ಅಂತ ಹಾಗಾದರೆ ನಮ್ಮ ದೇವರು ಎಂಥವನು ಪರಿಪೂರ್ಣ ಅವತಾರ ಅವತಾರ ಮಾಡಿ ಅವನಿಗೆ ಅನುಗ್ರಹ ಮಾಡಿದ ಇವನಿಗೆ ಅನುಗ್ರಹ ಮಾಡಲಿಲ್ಲ ಅಂತ ಇಲ್ಲವೇ ಇಲ್ಲ ಎಲ್ಲರಿಗೂ ಅನುಗ್ರಹ ಮಾಡಿದ್ದಾನೆ ಯಾರನ್ನು ಬೇಕಾದರೂ ಕೇಳಿ ಅದು ಹೇಗಿರ್ತದೆ ಅದು ದುಃಖ ರೂಪವಾಗಿರ್ಬೌದು ಸುಖವ ರೂಪವಾಗಿರ್ಬೌದು ಅವಮಾನ ರೂಪವಾಗಿರ್ಬೌದು ಹೇಗೆ ಬೇಕಾದರೂ ಇರಬಹುದು ಅದನ್ನು ಒಳನೋಟದಲ್ಲಿ ನೋಡಿದರೆ ಅದು ಭಗವಂತನ ಅನುಗ್ರಹವೇ ಅದನ್ನೇ ದಾಸರು ಒಂದು ಕಡೆ ಹೇಳ್ತಾರೆ ಅಪಮಾನವಾದರೆ ಒಳಿತು ಅಂತ ಅಪಮಾನವೂ ಕೂಡ ಒಂದು ಅನುಗ್ರಹವೇ ನಾವು ಅರ್ಥ ಮಾಡಿಕೊಳ್ಳಿ ಗೊತ್ತಿಲ್ಲ ಅಷ್ಟೆ ನಮಗೆ ಅಪಮಾನ ಆಯಿತು ಅಂತ ನಾವು ತಿಳ್ಕೊಳ್ತೇವೆ ಆದರೆ ಆ ಅಪಮಾನದ ಒಳಗೂ ಒಂದು ಅನುಗ್ರಹ ಇದೆ ಅಂತನ್ನೋದನ್ನು ನೋಡಿದರೆ ಇದು ದೇವರ ಪರಮ ಕರುಣೆ ಬಿಟ್ಟರೆ ಇನ್ನೇನಿಲ್ಲ ಇದು ಭಗವಂತನಲ್ಲಿ ಮಾತ್ರ ಬೇರೆ ಯಾರಲ್ಲೂ ಇಲ್ಲ ಅದನ್ನು ಹೇಳ್ತಾರೆ ಪರಿಪೂರ್ಣ ಅವತಾರ ಪಾಪ ವಿದೂರ ನಮಗೆ ಯಾಕೆ ಹಾಗೆ ಆಗೋದಿಲ್ಲ ನಾವು ಅನ್ಕೊಂಡಿದ್ದೆಲ್ಲ ಯಾಕೆ ಆಗಲ್ಲ ಪರಿಪೂರ್ಣ ಅವತಾರ ದೇವರು ನಾವು ಯಾಕಲ್ಲ ನಮ್ಮಲ್ಲಿ ಬರೀ ದೋಷಗಳು ದೋಷಗಳುಂಟು ಒಂದು ಚೂರು ದೋಷ ಇದ್ದರೂ ಪರಿಪೂರ್ಣ ಆಗೋದಿಲ್ಲ ಹಾಗಾದರೆ ನಮ್ಮ ದೇವರಲ್ಲಿ ದೋಷ ಉಂಟ ಇಲ್ಲ ಅದಕ್ಕೆ ಪಾಪ ವಿದೂರ ಯಾವ ಪಾಪವೂ ಇಲ್ಲ ಅದರಿಂದ ದೂರನಾಗಿದ್ದುಕೊಂಡು ಪರಿಪೂರ್ಣವಾದ ಅವತಾರ ವ್ಯಕ್ತಿಯಾರೋ ಅವನೇ ವೀರ್ಯ ಅಂತ ಅಲ್ಲಿಗೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ವೀರ್ಯ ಇನ್ನು ಯಶಸ್ಸು ಅಂದರೆ ಕೀರ್ತಿ ಅದು ನಾವು ದುಡ್ಡು ಕೊಟ್ಟು ಪಡಿಬಾರ್ದು ಏನ್ರಿ ನನಗೊಂದು ಸನ್ಮಾನ ಮಾಡಿ ಇಷ್ಟು ದುಡ್ಡು ಕೊಡ್ತೀವಿ ನಿಮಗಿಷ್ಟು ಲೆಕ್ಕ ಕೊಡ್ತೀವಿ ಹೀಗೆಲ್ಲ ಅಲ್ಲ ಆ ಯಶಸ್ಸು ಅನ್ನೋದು ತಂತಾನೇ ಹುಡ್ಕೊಂಬರಬೇಕು ನಾವು ಕೇಳಿ ತಗೋಬಾರ್ದು ನಮ್ಮ ದೇವರ ಹತ್ರ ಎಂಥದ್ದು ಅದಕ್ಕೆ ಹೇಳ್ತಾರೆ ನಿರುತ ಸಾಕಾರ ಸದ್ಗುಣ ಪರಾವರ ಅಂದರೆ ಸದ್ಗುಣ ಪರಾವರ ಚರಿತ ಪ್ರಾಕ್ ಅಪ್ರಾಕೃತ ಶರೀರ ಅಲಂಕೃತ ನೋಡಿ ಇಷ್ಟು ಹೆಸರುಗಳಿಂದ ಅವನ ಕೀರ್ತಿ ಎಂಥದ್ದು ಅಂತ ನಿರುತ ಸಾಕಾರ ನಿರುತ ಅಂದರೆ ನೀವೇನು ಕಷ್ಟದಿಂದ ಕರೆದ್ರೂ ಅಲ್ಲಿ ಬಂದುಬಿಟ್ಟಿರ್ತಾನೆ ಅವನು ಬಂದಿದ್ದು ನಮಗೆ ಗೊತ್ತಾಗೋದಿಲ್ಲ ಅವನು ಹೇಗೆ ಬಂದ ಅನ್ನೋದೇ ಗೊತ್ತಾಗಲ್ಲ ಆದರೆ ಯಾರದೋ ಮುಖಾಂತರವೋ ಯಾವುದೋ ರೀತಿಯಲ್ಲೋ ಹೇಗೋ ಬುದ್ಧಿಯ ಸಂಯೋಜೆಯಂತಿತಂತ ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ತು ಅವನು ಕೋಲ್ ಹಿಡ್ಕೊಂಬಂದು ಕಾಪಾಡಬೇಕು ಅಂತಿಲ್ಲ ಬುದ್ಧಿಯ ಸಂಯೋ ನೀವು ನೋಡಿ ಏನೋ ಸಮಸ್ಯೆ ಪರಿಹಾರವೇ ಸಿಗಲ್ಲ ಕೂತ್ಕೊಂಡು ಅವನ ಧ್ಯಾನ ಮಾಡಿ ಹರಿ ಹರಿ ಅಂತ ನೀವು ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಅದು ನಿಮ್ಮ ತಲೆಗೆ ಏನೋ ಒಂದು ಪರಿಹಾರ ಬಂದ್ಬಿಟ್ಟಿರ್ತದೆ ಅದು ಯಾವ ರೀತಿ ಓ ಹೀಗಾದರೆ ಹೇಗೆ ಅಂತ ದೇವರು ಬುದ್ಧಿಯಲ್ಲಿ ಪ್ರೇರಣೆ ಮಾಡಿ ಅದಕ್ಕೆ ಅವನಿಗೆ ಹೆಸರು ನಿರುತ ಸಾಕಾರ ಅಲ್ಲಿ ಬಂದ್ಬಿಡ್ತಾನೆ ಬಂದು ಯಾವುದೋ ಒಂದು ಆಕಾರ ಅಂದರೆ ಇಂಥದ್ದೇ ಆಕಾರದಿಂದ ಬರ್ತಾನೆ ನ ದೇವ ದಂಡಮಾದಾಯ ಇಂಥದ್ದೇ ಆಕಾರದಿಂದ ಬರ್ತಾನೆ ಅಂತಲ್ಲ ನಿರುತ ಸಾಕಾರ ಕಣ್ಣಿಗೆ ಕಾಣದಿರಬಹುದು ಆಕಾರ ಇರುವ ರೂಪ ಇಲ್ಲದೆ ಇರಬಹುದು ಯಾವುದೋ ಒಂದು ರೂಪದಿಂದ ನಮಗೆ ಬಂದು ಕಾಪಾಡ್ತಾನೆ ಅಷ್ಟು ಯಾಕೆ ಅಷ್ಟು ಗುಣಗಳು ಅವನಲ್ಲಿ ತುಂಬಿದೆ ಗುಣಗಳು ರಾಶಿ ರಾಶಿ ತುಂಬಿದೆ ಅಂತಹ ಸದ್ಗುಣ ಪರಾವರ ಅದಕ್ಕೆ ಎಣೆಯೇ ಇಲ್ಲ ಎಣೆ ಇಲ್ಲದೆ ನೀವು ಕೂಡ ಎಣಿಸಿ ಮುಗಿಯಲ್ಲ ಜಗತ್ತಿನಲ್ಲಿ ಬ್ರಹ್ಮದೇವರು ಮಹಾಲಕ್ಷ್ಮಿಯಿಂದಲೂ ಕೂಡ ಎಣಿಸಿ ಮುಗಿಯದಿರುವಷ್ಟು ಗುಣಗಳ ರಾಶಿ ಅವನಲ್ಲಿ ಇದೆ ಹಾಗಾಗಿ ನೀವು ಕೀರ್ತಿಯನ್ನು ಕೊಡಬೇಕು ಅಂತಿಲ್ಲ ಓ ಇವತ್ತು ದೇವರಿಗೆ ನಾವು ಸನ್ಮಾನ ಮಾಡೋಣ ಒಂದು ಹೂವಿನ ಹಾರ ಹಾಕೋಣ ನಮ್ದೆಲ್ಲ ಸುಮ್ಮನೆ ಅವನಿಗೆ ಎಲ್ಲ ಯಶಸ್ಸು ಅವನಲ್ಲಿ ತುಂಬಿಬಿಟ್ಟಿದೆ ನಾವು ನಮಗೆ ಬೇಕು ಅಂತ ಹಾರ ಹಾಕೋದು ಯಾಕೆ ಈ ಥರ ನನಗೆ ಹಾರ ಹಾಕಿಸು ಅಂತ ಅವನಿಗೆ ಯಾಕೆ ನೈವೇದ್ಯ ಇದನ್ನು ನನಗೆ ಹೊಟ್ಟೆ ತುಂಬಿಸು ಅಂತ ಅಟ್ಟೆ ಹೊರತು ಅವನಿಗೆ ಏನೂ ಬೇಕಾಗಿಲ್ಲ ಅದಕ್ಕೆ ನಿರುತ ಸಾಕಾರ ಸದ್ಗುಣ ಪರಾವರ ಚರಿತ ಅವನ ಇಡೀ ಜೀವನವೇ ಅದು ಎಲ್ಲಿ ಹುಡುಕಿದರೂ ಮಹಾಮಹಿಮೆ ಯಾವ ಚರಿತ್ರೆ ಕೇಳಿದರೂ ಕೂಡ ಆನಂದಮಯ ಆ ಸಕ್ಕರೆ ಗೊಂಬೆ ಇದ್ದ ಹಾಗೆ ಅದರೊಳಗೆ ಯಾವ ಭಾಗ ತೆಗೆದು ನೋಡಿದರೂ ಸಿಹಿಯಾಗಿರುತ್ತೆ ಈ ಭಾಗ ಮಾತ್ರ ಸಿಹಿ ಆ ಭಾಗ ಮಾತ್ರ ಸಿಹಿ ಅಂತಲ್ಲ ಆದ್ದರಿಂದ ಸದ್ಗುಣ ಪರಾವರ ಚರಿತ ಅಪ್ರಾಕೃತ ಶರೀರಾಲಂಕೃತ ಅಂತಹ ಶರೀರದಿಂದ ಅವನು ಯಾಕಿದ್ದಾನೆ ಅದನ್ನು ನೋಡಿ ನಾವು ಸಂತೋಷ ಪಡ್ಲಿಂತ ನಮಗೆ ಆನಂದ ಕೊಡಲಿಕ್ಕಾಗಿ ಅವನು ಬೇರೆ ಬೇರೆ ರೂಪಗಳು ಈಗ ಶಾಸ್ತ್ರದಲ್ಲಿ ಹೇಳ್ತಾರೆ ಅವನಿಗೆ ಕಂಸನನ್ನು ಕೊಲ್ಲಬೇಕಾದರೆ ಅಲ್ಲೇ ನಿಂತುಕೊಂಡೆ ಕಂಸ ಸತ್ತೇ ಹೋಗುವಂದ್ರೆ ಸತ್ತೋಗ್ಬಿಡ್ತಿದ್ದ ಮತ್ತು ಯಾಕೆ ಅವನು ಭೂಲೋಕಕ್ಕೆ ಬಂದು ಹೀಗೆ ಬಂದು ಪೂತನೆಯನ್ನು ಸಂಹಾರ ಮಾಡಿ ಶಕಟಾಸುರನ ಸಂಹಾರ ಮಾಡಿ ತೃಣಾವರ್ತನ ಸಂಹಾರ ಮಾಡಿ ಇಷ್ಟೆಲ್ಲ ಮಾಡಿಕೊಂಡು ಯಾಕೆ ಮಾಡಬೇಕು ಅಂದರೆ ನಮ್ಮ ಕೃಷ್ಣ ಬರೀ ಕಂಸನನ್ನು ಕೊಂದು ಅಲ್ಲೇ ಕೊಂದುಬಿಟ್ಟಿದ್ರೆ ಕಂಸನನ್ನು ಕೊಂದವ ಅಂತ ಅಟ್ಟೇ ಕೃಷ್ಣನ ಸ್ತೋತ್ರ ಮಾಡ್ತಿದ್ವಿ ಆದರೆ ಅವನಿಗೆ ಪೂತನಾ ಜೀವಿತಹಾರಿ ಅಂತ ಒಂದು ಹೆಸರುಂಟು ಅಂತ ನಮ್ಗೆ ಗೊತ್ತೇ ಆಗ್ತಿರಲಿಲ್ಲ ಶಕಟಾಸುರ ಭಂಜನ ಅಂತನ್ನುವ ಹೆಸರು ಅವನಿಗೆ ಉಂಟು ಅಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಒಂದು ಕೆಲಸವನ್ನು ಮಾಡ್ತಾ ಅನೇಕ ರೂಪಗಳು ನಂದು ಇದು ಇವತ್ತು ಮಾತ್ರ ಅಲ್ಲ ಸದಾ ಇರುವ ರೂಪ ಅಂತ ಅದಕ್ಕೆ ಅಪ್ರಾಕೃತ ಶರೀರಾಲಂಕೃತ ಇದು ಅವನ ಕೀರ್ತಿ ನೀವು ಅವನಿಗೆ ಕೀರ್ತಿ ಕೊಡಬೇಕಾಗಿಲ್ಲ ಹಾಗಾದರೆ ಪುರುಷ ಶಬ್ದದ ಮೂರನೆಯ ಶಬ್ದ ಯಶಸ್ಸು ಅಂತ ಇನ್ನು ನಾಲ್ಕನೆಯದ ನೋಡಿದರೆ ಶ್ರಿಯ ಅಂತ ಶ್ರಿಯ ಅಂದರೆ ಸಂಪತ್ತು ಮತ್ತು ನೀವು ಹೇಳಿದ್ರಲ್ಲ ಐಶ್ವರ್ಯಸ್ಯ ಸಮಗ್ರಸ್ಯ ಅಂತ ಮತ್ತೆ ಶ್ರೀ ಅಂತ ಮತ್ತೆ ಯಾಕೆ ಹೇಳಿದರು ಅಂತ ಸಂಪತ್ತು ಅಂದರೆ ಹಣ ಮಾತ್ರ ಸಂಪತ್ತಲ್ಲ ಆರೋಗ್ಯವೂ ಸಂಪತ್ತೇ ಅಲ್ವಾ ಬಂಧು ಬಾಂಧವರ ಪ್ರೀತಿಯೂ ಸಂಪತ್ತಲ್ವ ಶಿಷ್ಯನೂ ಸಂ ಶಿಷ್ಯ ಸಂಪತ್ತಿನೂ ಶಾಸ್ತ್ರದ ಜ್ಞಾನವೂ ಎಲ್ಲವೂ ಕೂಡ ಅನೇಕ ರೀತಿಯಾಗಿದೆ ಶ್ರೀ ಅದನ್ನೇ ಮುಂದೆ ಹೇಳ್ತಾರೆ ಯಾವ ರೀತಿಯಾದಂಥ ಶ್ರೀ ಅವನಲ್ಲಿದೆ ನಮಗೆ ಬೇಕಾದಷ್ಟು ದೇವರು ಕೊಟ್ಟಿರ್ಬೋದು ಕೋಟಿಗಟ್ಟಲೆ ಕೊಟ್ಟಿರ್ಬೋದು ಅನುಭವ ಶುಗರ್ ಫ್ಯಾಕ್ಟ್ರಿ ಓನರ್ ಆದರೆ ಶುಗರ್ಲೆಸ್ ಕಾಫಿ ಏನು ಮಾಡೋದು ದೇವರೆಲ್ಲ ಕೊಟ್ಟಿದ್ದಾನೆ ಅನುಭವಿಸಲಿಕ್ಕೆ ಕೊಡಲಿಲ್ಲ ಅಂದರೆ ಏನು ಪ್ರಯೋಜನ ಹಾಗೆ ನಮ್ಮ ದೇವರಲ್ಲಿ ನೋಡಿ ಒಳ್ಳೆ ನಿಮಗೆ ಒಂದು ಕೋಟಿ ರೂಪಾಯಿ ಕೊಡಬೇಕು ಅಂತಿದ್ದೇನೆ ಎಷ್ಟು ಖುಷಿ ಆಗ್ತದೆ ಆದರೆ ಖುಷಿ ಆಗ್ತದೆ ಯಾವಾಗ ಗೊತ್ತಾ ಡಾಕ್ಟರ್ ಹೇಳಿರ್ತಾರೆ ಇನ್ನು ಮೂರು ದಿನ ಮಾತ್ರ ನೀವು ಬದುಕ್ತೀರಿ ಅಂತ ಆಗ ಬಂದು ನಿಮ್ಮನ್ನು ಎಷ್ಟು ಹುಡುಕಿದರೆ ನಿಮಗೆ ಮೂರು ಕೋಟಿ ರೂಪಾಯಿ ಕೊಡಬೇಕು ಅಂತ ನಾನು ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ ಇವತ್ತು ಸಿಕ್ಕಿದರೆ ತಗೊಳ್ಳಿ ಅವನಿಗೇನು ಆನಂದ ಆಗುತ್ತಾ ಇನ್ನು ಮೂರು ದಿನದಲ್ಲಿ ನಾನು ಸಾಯೋವನಿದ್ದೀನಿ ಈ ತೊಗೊಂಡು ನಾನೇನು ಮಾಡಲಿ ಅಂತಾನೆ ಹಾಗೆ ನಮ್ಮ ದೇವರು ಎಂಥವರು ಅಂದರೆ ಜರೆ ಜಡ ದುರಿತ ಜನನ ಮರಣ ಇವ್ಯಾವುದು ಇಲ್ಲದಿದ್ದವ ಹಾಗಾದರೆ ಅವನ ಸಂಪತ್ತು ಎಂಥದ್ದು ಅಂದರೆ ಜಡೆ ಜರ ಅಂದರೆ ವಾರ್ಧಕ್ಯ ಹತ್ರ ಸುಳಿಯಲ್ಲ ಜಡತ್ವ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮ ಹನುಮಂತದೇವರ ಸ್ಮರಣೆ ಮಾಡಿದ್ರೇ ಅಜಾಡ್ಯತ್ವ ಆ ಜಡತ್ವ ಅನ್ನೋದೇ ಅವನತ್ರ ಇಲ್ಲ ಆಮೇಲೆ ದುರಿತತ್ವ ಅನ್ನೋದೇ ಇಲ್ಲ ಆಮೇಲೆ ಜನನ ಹುಟ್ಟು ಅಂತೂ ಇಲ್ಲವೇ ಇಲ್ಲ ಜನಿ ಪ್ರಾದುರ್ಭಾವೆ ಅಂತ ಅವತಾರ ಮಾಡೋದಟ್ಟೆ ಕಾಣಿಸಿಕೊಳ್ಳೋದಟ್ಟೆ ಯಾಕೆ ಕಾಣಿಸ್ಕೊಳ್ಬೇಕು ಕಾಣಿಸ್ಕೊಳ್ಬೇಕು ಯಾಕೆ ಅಂದರೆ ಇವನಿಗೆ ಅಲ್ಲಿ ಕಾಣಬೇಕು ಅವನಿಗೆ ಸೂರ್ಯರಿದ್ದ ಹಾಗೆ ಸೂರ್ಯ ಮುಳುಗಿದ ಸೂರ್ಯ ಉದಯಿಸಿದ ಅಂದರೆ ಅದು ಹೋದ ಬಂದ ಅಲ್ಲ ಅವನು ಯಾವಾಗಲೂ ಇದ್ದ ಮತ್ತು ಇಲ್ಲಿಯವರಿಗೆ ಕಾಣಿಸಿದ ಅಲ್ಲಿಯವರಿಗೆ ಕಾಣಿಸಲಿಲ್ಲ ಅಲ್ಲಿಯವರಿಗೆ ಕಾಣಿಸಿದ ಇಲ್ಲಿಯವರಿಗೆ ಕಾಣಿಸಲಿಲ್ಲ ನಮ್ಮ ದೇವರು ಹಾಗೆ ಸದಾ ಎಲ್ಲ ರೂಪದಿಂದ ಇರ್ತಾನೆ ಆದರೆ ವ್ಯವಹಾರ ಮಾಡ್ತೀವಲ್ವ ನಾವು ಕೃಷ್ಣ ಮಧುರೆಯಿಂದ ಗೋಕುಲಕ್ಕೆ ಹೋದ ಅಂತ ಮಥುರೆಯಿಂದ ಗೋಕುಲಕ್ಕೆ ಹೋದ ಅಂದರೆ ಮಥುರೆಯಲ್ಲಿ ಇದ್ದ ಗೋಕುಲದಲ್ಲಿ ಇರಲಿಲ್ಲ ಈಗ ಗೋಕುಲದಲ್ಲಿ ಇದ್ದ ಮಧುರೆಯಲ್ಲಿ ಇಲ್ಲ ಅಲ್ಲ ಅವನು ಎಲ್ಲ ಕಡೆ ಇದ್ದ ಎಲ್ಲ ಕಡೆ ಇದ್ದರೆ ಮಧುರೆಯಿಂದ ಗೋಕುಲಕ್ಕೆ ಹೋದ ಅಂತ ವ್ಯವಹಾರ ಹೇಗೆ ಮಾಡ್ತೀರಿ ಈಗ ಒಂದು ಲೌಕಿಕ ಉದಾಹರಣೆ ಕೊಟ್ಟರೆ ಅರ್ಥ ಆಗುತ್ತೆ ಒಂದು ಸೀರಿಯಲ್ ಬೋರ್ಡು ಆ ಬೋರ್ಡ್ ತುಂಬ ಬಲ್ಬ್ ಇರ್ತದೆ ನೀವು ಸ್ವಿಚ್ ಹಾಕಿ ರಾತ್ರಿ ಸ್ವಿಚ್ ಹಾಕಿದಾಗ ಇವನು ಬಾಣ ಬಿಟ್ಟ ಹಾಗೆ ಆ ಬಾಣ ಅವನ ತಲೆ ತೆಗೆದ ಹಾಗೆ ಕಾಣ್ತದೆ ಇದು ಏನು ಬಾಣ ಬಿಟ್ಟಿದ್ದ ಹೌದಾ ಅವನ ತಲೆ ತೆಗೆದಿದ್ದ ಹೌದಾ ಎರಡೂ ಇಲ್ಲ ಆದರೆ ತೆಗೆದ ಹಾಗೆ ನಮಗೆ ಕಾಣ್ತದೆ ಯಾವ ಬಲ್ಬು ಎಲ್ಲಿತ್ತೋ ಅಲ್ಲೇ ಇದೆ ಈ ಬಲ್ಬ್ ಇಲ್ಲೇ ಇದೆ ಆ ಬಲ್ಬ್ ಅಲ್ಲೇ ಇದೆ ಮತ್ತೆ ಹಾಗಾದರೆ ಈ ಬಾಣ ಬಿಟ್ಟಿದ್ದು ಅವನ ತಲೆ ತೆಗೆದಿದ್ದು ಇದು ಹೇಗೆ ಗೊತ್ತಾಯಿತು ಅಂದರೆ ಈ ಬಲ್ಬ್ ಉರಿಯಿತು ಆ ಬಲ್ಬು ಆರೀತು ಇದು ಮುಂದೆ ಉರಿಯಿತು ಹಿಂದಿಂದ ಆರೀತು ಮುಂದಿಂದ ಉರಿಯಿತು ಹಿಂದಿಂದ ಆರೀತು ಆ ಬಲ್ಬಿನಲ್ಲೇ ನೋಡಿ ನಮ್ಮ ದೇವರು ಹಾಗೆ ಸರ್ವಾಂತರ್ಯಾಮಿ ಎಲ್ಲ ಕಡೆ ಇರ್ತಾನೆ ಇದ್ದು ಏನು ಮಾಡ್ತಾನೆ ಅಂದರೆ ಇಲ್ಲಿ ತೋರಿಸಿಕೊಂಡ ಇಲ್ಲಿ ತೋರಿಸಲಿಲ್ಲ ಇಲ್ಲಿ ತೋರಿಸಿಕೊಂಡ ಹಿಂದಿಂದು ತೋರಿಸಲಿಲ್ಲ ಹೀಗೆ ಎಲ್ಲ ಕಡೆ ಇರುವ ಭಗವಂತ ಸರ್ವತ್ರ ವ್ಯಾಪ್ತ ಸರ್ವಾಂತರ್ಯಾಮಿಯಾಗಿದ್ದುಕೊಂಡು ಇದೇ ಅವನ ಸಂಪತ್ತು ಅದಕ್ಕೆ ಅವನು ಹೇಳ್ತಾರೆ ಜರೆ ಇಲ್ಲ ಜಡ ಇಲ್ಲ ದುರಿತ ಇಲ್ಲ ಜನನ ಇಲ್ಲ ಮರಣವೂ ಇಲ್ಲ ಎರಡಕ್ಕೆ ತಾನು ನಾವು ಜಾಸ್ತಿ ಭಯಪಡೋದು ಇದಿಷ್ಟಕ್ಕೆ ನಾವು ಭಯಪಡೋದು ಇದೇ ಇಲ್ಲ ಅಂದರೆ ಎಂತ ನಮ್ಮಲ್ಲಿ ಹೇಳ್ತಾರೆ ಹೆಲ್ತ್ ಈಸ್ ವೆಲ್ತ್ ಅಂತ ಸಂಪತ್ತು ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತಿಲ್ಲ ಮತ್ತು ಅದೇ ಅವನತ್ರ ಇಲ್ಲ ಅಂದಮೇಲೆ ಜರೆಯಿಲ್ಲ ಜಡ ಇಲ್ಲ ದುರಿತ ಇಲ್ಲ ಜನನ ಇಲ್ಲ ಮರಿತರಹಿತ ಮರಣರಹಿತ ಆದ್ದರಿಂದಲೇನೆ ಭಗವಂತ ಶ್ರೀ ಅಂತಂದರು ಅಲ್ಲಿಗೆ ನಿಮಗೆ ಐಶ್ವರ್ಯಸ್ಯ ಸ ವೀರ್ಯಸ್ಯ ಯಶಸ್ಶ್ರ್ಯ ಇನ್ನು ಎರಡಿದೆ ನಾಲ್ಕಾಯಿತು ಇನ್ನು ಎರಡಿದೆ ಯಾವುದು ಜ್ಞಾನ ವಿಜ್ಞಾನಯೋಶ್ಚೈವ ಹಾಗಾದರೆ ಜ್ಞಾನ ಅಂದರೆ ಹೇಗೆ ಅವನಿಗೆ ಜ್ಞಾನ ಇದೆ ಅಂತ ಹೇಗೆ ಗೊತ್ತಾಗ್ತದೆ ಅದಕ್ಕೆ ಹೇಳ್ತಾರೆ ಸುರರಿಗೆ ದಾತಾರ ಆ ಸುರರಿಗೆ ನಿತ್ಯದಲ್ಲೂ ತನ್ನ ಜ್ಞಾನ ಕೊಡ್ತಾನಂತೆ ದೊಡ್ಡ ಕೆಲಸ ಸುರರಿಗೇನೆ ಜ್ಞಾನವನ್ನು ಕೊಡುವಂಥವನು ಭಗವಂತನ ಅಸ್ತಿತ್ವದ ಜ್ಞಾನ ಒಂದು ಕ್ಷಣ ಮರೆಯದಂತೆ ಕೊಡ್ತಾನೆ ಸುರರಿಗೆ ಇದು ನಿಮಗೆ ಹೇಗೆ ಗೊತ್ತಾಯಿತು ಆಗಮಗೋಚರ ಶಾಸ್ತ್ರ ಹೇಳುತ್ತೆ ಶಾಸ್ತ್ರ ಇಲ್ದಿದ್ರೆ ನಮಗೆಲ್ಲಿ ಗೊತ್ತಾಗ್ತಿತ್ತು ಆದ್ದರಿಂದ ದೇವತೆಗಳಿಗೆ ಕೊಡ್ತಾನೆ ತದ್ವಾರ ಮೋಕ್ಷ್ರೋಪದೇಷ್ಟ್ರೇ ನಮಃ ಮೋಕ್ಷವನ್ನು ಉಪದೇಶ ಮೋಕ್ಷ ವಿದ್ಯೆಯನ್ನು ಕೊಡುವ ಹೇಗೆ ದೇವತೆಗಳಿಗೆ ಕೊಟ್ಟು ಗುರುಸ್ತು ತದ್ವಾರ ಆ ಗುರುಗಳ ಮುಖಾಂತರ ತತ್ವಜ್ಞಾನವನ್ನು ಕೊಡುವವ ಸುರರಿಗೆ ದಾತಾರ ಹೇಗೆ ಗೊತ್ತಾಗತ್ತೆ ಆಗಮ ಗೋಚರ ಅದಕ್ಕೆ ಹೇಳ್ತಾರೆ ವಿಷ್ಣು ತತ್ವ ನಿರ್ಣಯದಲ್ಲಿ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೆ ಅಂತ ಹೇಳಿದಾಗೆ ಸದಾಗಮೈಕ ವಿಜ್ಞೇಯಂ ಅದಕ್ಕೆ ಆವ ಆಗಮಗೋಚರ ಹಾಗಾದರೆ ಅಂತಹ ಜ್ಞಾನ ದೇವತೆಗಳಿಗೆ ಕೊಟ್ಟು ಗುರುಗಳಿಗೆ ಕೊಟ್ಟು ತದ್ವಾರ ಅವರೊಳಗೆ ನಿಂತು ನಮ್ಮೆಲ್ಲರಿಗೂ ಕೊಡುವವನು ಆದ್ದರಿಂದ ಆ ಜ್ಞಾನ ಎಂಬ ಸಂಪತ್ತು ಅವನಲ್ಲಿದೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯ ಯಶಸ್ ಜ್ಞಾನ ಇನ್ನು ಮುಂದಿಂದು ವಿಜ್ಞಾನ ಅಂತಾರೆ ವಿಜ್ಞಾನ ಅಂದರೆ ಹೇಗೆ ಪರಮಶಕ್ತಿ ಪರಶಕ್ತಿರನಂತ ಗುಣ ಪರಮಃ ಪರಶಕ್ತಿ ಗುಣ ಪರಶಕ್ತಿರನಂತ ಪರಶಕ್ತಿ ಪರ ಅಂದರೆ ಶ್ರೇಷ್ಠತಮವಾದ ಶ್ರೇಷ್ಠಾತಿ ಶ್ರೇಷ್ಠವಾಗಿರತಕ್ಕಂತಹ ಶಕ್ತಿ ಅನಂತ ಗುಣಗಳು ಅದರಿಂದ ತುಂಬಿ ಏನು ಇಲ್ಲದ ಹಾಗೆ ಕೂತ್ಕೊಂಡಿರ್ತಾನೆ ದೇವರು ಏನು ಇಲ್ಲದ ಹಾಗೆ ಇರ್ತಾನೆ ಏನೋ ಗೊತ್ತಿಲ್ಲದ ಹಾಗೆ ಇರ್ತಾನೆ ಎಲ್ಲವೂ ತುಂಬಿದೆ ಆದ್ದರಿಂದಲೇ ಅವನಿಗೆ ವಿಜ್ಞಾನ ಹಾಗಾಗಿ ಐಶ್ವರ್ಯಶ್ಚ ಸಮಗ್ರಸ್ಯ ವೀರ್ಯಶ್ಚ ಯಶಸ್ತ್ರ ಜ್ಞಾನವಿಜ್ಞಾನಯೋಶ್ಚವ ಷಣ್ಣಾಂಭಗ ಇತೀರಿತಃ ಈ ಆರು ಗುಣಗಳು ಏನಿದೆ ಅವನೇ ಪುರುಷಾಂತ ಹೌದು ಹೀಗೆ ಹೇಳಿದರೆ ಮುಂದಿನ ವಾಕ್ಯ ನೋಡಿ ಸರ್ವೋತ್ತಮ ಹರಿ ಎಂದು ಹೀಗೆ ಸರ್ವೋತ್ತಮ ಎನ್ ಹರಿ ಎಂದು ಸಾರಿ ಸಾರಿ ಪೇಳು ಆಗ ಕರೆದರೆ ಏನಾಗುತ್ತಿ ಹೌದು ಭಗವಂತನನ್ನು ಆರು ಗುಣಗಳಿಂದ ಪೂರ್ಣನಾದವನು ಆದ್ದರಿಂದ ಸರ್ವೋತ್ತಮ ಅಂತ ಕರೆದೆ ಏನ್ ಲಾಭ ಅದನ ಫಲವನ್ನು ಹೇಳಿಬಿಡ್ತಾರೆ ಏನು ಅಂದರೆ ಪಾವನನಾಗು ಮೊದಲು ಪವಿತ್ರನಾಗು ಹೋಗ್ತೀಯ ಪವಿತ್ರಾಂ ಪವಿತ್ರಂಬ ಮಂಗಲನಾಂಚ ಮಂಗಲಮಂತ ಮೊದಲು ಪವಿತ್ರನಾಗಿ ಹೋಗ್ತೀಯ ಆಮೇಲೆ ಮೊದಲು ಪವಿತ್ರನಾದ ಮೇಲೆ ಮಾಡಿದ ಕರ್ಮಗಳುಂಟಲ್ವ ಸಂಚಿತ ಆಗಾಮಿ ಅವೆಲ್ಲ ಉಂಟಲ್ಲ ಪ್ರಾರಬ್ಧ ಭೋಗಿಸಿಯೇ ಕಳಿಬೇಕು ಸಂಚಿತ ಆಗಾಮಿಗಳು ಕರ್ಮವನ ನೀಗು ಆ ಸಂಚಿತ ಆಗಾಮಿಗಳು ಹೊರಟು ಹೋಗುತ್ತೆ ಆಮೇಲೆ ಅರೆಮರೆ ಬಿಡು ಅರೆಮರೆ ಬಿಡು ಅಂದ್ರೆ ಏನು ಗೊತ್ತಾ ಅರ್ಧಂಬರ್ಧ ತಿಳ್ಕೊಳ್ಳೋದು ಹೌದೋ ಅಲ್ವೋ ಅನ್ನೋದು ದೇವರು ಕಾಪಾಡ್ತಾನೆ ಅನ್ನೋದು ಅವನಿಗೆ ಆಗುತ್ತೋ ಇಲ್ವೋ ಅನ್ನೋದು ಹೀಗೆಲ್ಲ ಅರೆಮರೆ ಆ ಅರೆಮರೆ ಬಿಡು ಕಿಂಕರನಾಗಿ ನೋಡು ಕಿಂಕರನಾಗಿ ನೋಡು ನೀನು ಕಿಂಕರನಾಗಿ ನೋಡು ಆ ದೇವರನ್ನು ನೋಡಬೇಕಾದ್ರೆ ಅರೆಮರೆ ಈ ಉಳಿದವರೆಲ್ಲ ಹೇಳ್ತಾರಲ್ಲ ಹಾಗೆ ನೋಡಬೇಡ ಕಿಂಕರನಾಗು ಅವನಿಗೆ ಪೂರ್ಣ ಶರಣಾಗತಿಯಾಗು ನೋಡು ಅಂತ ಯಾಕೆ ಅಂದರೆ ಅರೆಮರೆ ಯಾಕೆ ಅಂದರೆ ಕಿಂಕರನ್ನಾಗಿ ನೋಡು ಅಷ್ಟಕ್ಕೆ ಬಿಡಲಿಲ್ಲ ಕಿಂಕರ್ನಾಗಿ ನೋಡು ಅಂದರೆ ಅಷ್ಟಕ್ಕೆ ಬಿಡಲಿಲ್ಲ ದಾಸರ ದಾಸನಾಗು ಅಲ್ಲ ಕಿಂಕರಾಗ್ಬಿಟ್ರೆ ಸಾಕಲ್ಲ ಮತ್ತೆ ದಾಸರ ದಾಸ ಯಾಕಾಗಬೇಕು ಅದಕ್ಕೆ ಹೇಳ್ತಾರೆ ಕಿಂಕರ ಅಂದರೆ ಹರಿಕಥಾಮೃತ ಸಾರದಲ್ಲಿ ಒಂದು ಮಾತಿದೆ ನೋಡಿ ಏನು ಅಂತ ಏನಂತಾರೆ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಅಂತ ಪಂಚಮುಖ ಶಕ್ರಾದಿಗಳು ಅಂದರೆ ಪಂಚ್ ಈಗ ಶಕ್ರ ಅಂದರೆ ಇಂದ್ರ ಪಂಚಮುಖ ಅಂದರೆ ಯಾರನ್ನು ತಗೋಬೇಕು ರುದ್ರದೇವರನ್ನು ತಗೋಬೇಕು ಹಾಗಾದರೆ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಅಂದರೆ ಅವರಿಗಿಂತ ಮೇಲೆ ಇರೋರು ವಾಯುದೇವರ ಹೆಸರು ಯಾಕೆ ಹೇಳಲಿಲ್ಲ ಬ್ರಹ್ಮದೇವರ ಹೆಸರು ಯಾಕೆ ಹೇಳಲಿಲ್ಲ ಸರಸ್ವತಿ ಭಾರತೀಯರ ಹೆಸರು ಯಾಕೆ ಹೇಳಲಿಲ್ಲ ಅಂದರೆ ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಅಂತ ಯಾಕೆ ಹೇಳಿದರು ಅದಕ್ಕೆ ಒಬ್ಬರು ಅಂದರು ಹಾಗಲ್ಲ ಪಂಚಮುಖ ಅನ್ನೋ ಶಬ್ದಕ್ಕೆ ಬ್ರಹ್ಮದೇವರು ಬರ್ತಾರೆ ವಾಯುದೇವರಿಗೂ ಐದು ರೂಪ ಪ್ರಾಣಾಪಾನ ವ್ಯಾನ ಅಂತ ಉಂಟು ಅದೆಲ್ಲ ತಗೋಬೋದು ಅಂತ ಅಲ್ಲ ನೀವು ಎಳೆದ್ದು ತಗೊಳ್ಳೋದಕ್ಕಿಂತ ಅವರು ಡೈರೆಕ್ಟಾಗೇ ತಲೆ ಯಾಕೆ ಹೇಳಲಿಲ್ಲ ಅಲ್ಲೊಂಚೂರು ಸಂಶಯ ಇದೆ ಅದಕ್ಕೋಸ್ಕರ ಹಾಗೆ ಹೇಳಿದ್ದು ಈ ಕಡೆನೂ ಬರಬೇಕು ಆ ಕಡೆನೂ ಬರಬೇಕು ಅಂತ ದಾಸರು ಭಾರಿ ಬುದ್ಧಿವಂತರು ಯಾಕೆ ಅಂದರೆ ಅಲ್ಲಿ ಕಿಂಕರರು ಅನ್ನೋ ಶಬ್ದಕ್ಕೆ ಏನರ್ಥ ಸೇವಕರು ಅಂತ ಸೇವಕರು ಅಂತ ನೀವು ಅರ್ಥ ಇಟ್ಕೊಳ್ಳೋದಾದರೆ ಎಲ್ಲರೂ ಅಂತ ಇಟ್ಕೊಳ್ಳಿ ಇನ್ನೂ ಕೆಲವರು ಏನು ಮಾಡ್ತಾರೆ ಕಿಂಕರು ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಇದೆ ಏನು ಕಿಂಚಿತ್ ಕಿಂಚಿತ್ ಕರೋತೀತಿ ಕಿಂಕರ ಅಂತ ಅಂದರೆ ನಿಮಗೊಂದು ನೂರು ಕೆಲಸ ಹೇಳಿರ್ತಾರೆ ಅದರಲ್ಲಿ ಒಂದು ಹತ್ತು ಮಾಡೋದು ತೊಂಬತ್ತು ಬಿಟ್ಟು ಬಿಡೋದು ಸೋಮಾರಿಯಾಗಿ ಈ ಥರ ಮಾಡಿದರೆ ಅವರಿಗೂ ಕಿಂಕರ್ರು ಪೂರ್ತಿ ಮಾಡಿದರೆ ಅವರಿಗೂ ಕಿಂಕರ್ರು ಎರಡು ಅರ್ಥ ಬರ್ತದೆ ಹಾಗಾದರೆ ಇಲ್ಲಿ ಸಮಸ್ಯೆ ನೀವು ಬ್ರಹ್ಮದೇವರು ಲಕ್ಷ್ಮಿ ಎಲ್ಲರನ್ನೂ ಹೇಳಿಬಿಟ್ಟಿದ್ರೆ ಕಿಂಕರ್ ಶ್ರೀಹರಿಗೆ ಅಂತ ಹೇಳಿಬಿಟ್ಟಿದ್ರೆ ಹಾಗಾದರೆ ಇವರು ಕೂಡ ಚುರ್ಚುರೇ ಮಾಡ್ತಾರಾ ಪೂರ್ತಿ ಮಾಡಲ್ವಾ ಅಂತ ಪ್ರಶ್ನೆ ಬರುತ್ತೆ ಅದಕ್ಕೇನು ಹೇಳಿದರೆ ಹಾಗಲ್ಲ ಅವ್ರನ್ನ ಬಿಟ್ಟು ಅಂತ ಅದಕ್ಕೆ ಪಂಚಮುಖ ಶಕ್ರಾದಿಗಳು ಇವರೆಲ್ಲ ಹಾಗೆ ಪಂಚಮುಖರು ಶಕ್ರಾದಿಗಳೆಲ್ಲ ಹೇಳಿದ್ದೆಲ್ಲ ಮಾಡಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಆದರೆ ಅವರು ಅಲ್ಲ ಕಿಂಕರು ಅನ್ನೋ ಶಬ್ದಕ್ಕೆ ನಾವು ಅರ್ಥ ಮಾಡಲ್ಲ ಮತ್ತೆ ಸೇವಕರು ಅಂತಾರೆ ಹಾಗಾದರೆ ಪಂಚಮುಖ ಅನ್ನೋ ಶಬ್ದಕ್ಕೆ ಎಲ್ಲರನ್ನೂ ತಗೊಳ್ಳಿ ಹೀಗೆ ದೋಷಗಳನ್ನು ನಿವೃತ್ತಿ ಮಾಡಲಿಕ್ಕಾಗಿ ಹೇಗೆ ಶಬ್ದ ಪ್ರಯೋಗ ಮಾಡಬೇಕೋ ಹಾಗೆ ಅದಕ್ಕೆ ಕಿಂಕರನ್ನಾಗಿ ನೋಡು ಕಿಂಕರನಾಗಿ ಸೇವಕಾದರೆ ಒಳ್ಳೆಯದು ಅದಲ್ಲದೆ ಸ್ವಲ್ಪ ಸ್ವಲ್ಪ ಈ ಒಂದಿನ ಭಾರೀ ಭಕ್ತಿ ನಾಳೆ ಭಕ್ತಿನೇ ಇಲ್ಲ ಈ ಥರ ಎಲ್ಲ ಆಗಿಬಿಟ್ರೆ ಕಿಂಕರ್ರು ಅಷ್ಟೇ ಅಲ್ಲಪ್ಪ ದಾಸರ ದಾಸನಾಗು ಅಂದರು ಏನು ದಾಸರ ದಾಸನಾಗೋದು ಒಂದರ್ಥ ದಾಸರ ದಾಸ ದಾಸರ ದಾಸರ ದಾಸ್ಯವ ಕೊಡು ಅಂತ ಹೇಳ್ತಾರಲ್ಲ ದಾಸರ ದಾಸನಾಗಬೇಕು ಅಂತ ಇನ್ನೊಂದು ಅರ್ಥ ಏನು ಅಂದರೆ ಪ್ರಾಣದೇವರನ್ನು ಹಿಡಿಬೇಕು ಆಗ ಮಾತ್ರ ನಿಜವಾದ ಕಿಂಕರತ್ವ ಸಿಗುತ್ತೆ ಅಲ್ಲ ದಾಸರ ದಾಸನಾಗು ಹೌದು ದಾಸ ಅನ್ನುವ ಶಬ್ದಕ್ಕೆ ಅರ್ಥ ಏನು ಗೊತ್ತಾ ದ ಆಸ ದಾಸ ದ ಅಂದರೆ ಕೊಡೋದು ಆಸ ಅಂದರೆ ಇರೋದು ಅಸಭವಿ ಏನು ಕೊಡೋದು ಇರೋದು ಕೊಡ್ತಾನೇ ಇರುವವರು ಏನು ಕೊಡ್ತಾನೆ ಇರೋದು ಏನು ಬೇಕಾದರೂ ದೇವರ ಸೇವಾ ಮಾಡಲಿ ಕೊಡ್ತಾರೆ ಸೇವಾ ಮಾಡ್ತಾರೆ ಆದರೆ ಏನಾದರೂ ಗೊತ್ತಿದೆಯಾ ನಮಗೆ ಕೊಡೋದಕ್ಕಿಂತ ತಗೊಳ್ಳೋದರಲ್ಲೇ ಆಸಕ್ತಿ ದೇವರಿಗೆ ಒಂದು ತೆಂಗಿನಕಾಯಿ ಹೊಡಿತೀವಿ ಒಡೆದು ಕೂಡಲೇ ಏನು ಹೇಳ್ತೀವಿ ಗೊತ್ತುಂಟ ನಾನು ಒಂದೇ ಇಟ್ಕೊತೀರಾ ಒಂದೇ ಇಟ್ಕೊಳ್ಳೋದರೆ ಬಾಳೆಹಣ್ಣೆ ತಂದುಬಿಡ್ತಿದ್ದೆ ಎರಡು ಕಡಿ ವಾಪಸ್ಸು ಕೊಡ್ತೀರಿ ಅಂತ ತಿಳ್ಕೊಂಡು ನಾನು ಒಂದು ತೆಂಗಿನಕಾಯಿ ಒಡಿಸಿದೆ ಅಂತ ಅಲ್ಲಿ ಒಡಿಸೋದಕ್ಕಿಂತ ಎಷ್ಟು ಕಡಿ ಕೊಡ್ತಾರೆ ಅಂತ ಯೋಚನೆ ಅಂದರೆ ಕೊಡೋದಕ್ಕಿಂತ ತಗೊಳ್ಳೋದರಲ್ಲೇ ಆಸಕ್ತಿ ನೀವು ನೋಡಿ ನೂರು ರೂಪಾಯಿ ಹಸ್ತೋದಕ್ಕೆ ಕೊಟ್ಟಿರ್ತಾನೆ ಸಂಕಲ್ಪದಲ್ಲಿ ಹೇಳ್ತಾನೆ ನನ್ನ ಮಗಳಿಗೆ ಮದುವೆ ಆಗಬೇಕು ನನ್ನ ಮಗನಿಗೆ ಉದ್ಯೋಗ ಸಿಗಬೇಕು ಮೊಮ್ಮಗ ಆಗಬೇಕು ಮೊಮ್ಮಕ್ಕಳು ಆಗಬೇಕು ಅವರು ರಾಯರ್ ಒಳಗೆ ಕೂತ್ಕೊಂಡು ನೋಡ್ತಿರ್ತಾರೆ ನೂರು ರೂಪಾಯಿ ಕೊಟ್ಟ ಎಲ್ಲಿ ಇಷ್ಟು ಇಷ್ಟು ದೊಡ್ಡದಿದೆಯಲ್ಲ ಅಲ್ಲಿ ಕೊಡೋದಕ್ಕಿಂತ ತಗೊಳೋದರಲ್ಲಿ ಆಸಕ್ತಿ ಹಾಗಾಗಿ ದ ಆಸ ತಕೊ ನಾವೆಲ್ಲ ಒಂದು ಗುಂಪಾದರೆ ನಮ್ಮ ವಾಯುದೇವರದ್ದೇ ಒಂದು ಗುಂಪು ಏನು ಗೊತ್ತಾ ಕೊಡೋದಷ್ಟೇ ಗೊತ್ತು ತಗೊಳ್ಳೋದು ಗೊತ್ತೇ ಇಲ್ಲ ಯಾಕೆ ಹೇಳಿ ಆ ಸೇವಕತನದ ರುಚಿ ಅರಿದ್ಯೋ ಹನುಮನಿನಲ್ಲದೆ ಎಲ್ಲ ಮಾಡಿದರು ಮದುವೆಯ ಮಾಡಬಾರದೇ ಒಂದು ಮದುವೆ ಮಾಡಪ್ಪ ಅಂತ ಒಂದು ಹೇಳಿದರು ರಾಮ ಮಾಡಿಸ್ತಿರಲಿಲ್ವಾ ಏನು ಕೇಳಿದಿ ಏನೂ ಬೇಡ ಕ್ಷಣೇ ಕ್ಷಣೇ ಭಕ್ತಿರಲಂ ಏನು ಬೇಡ ನಿನ್ನ ಪಾದದಲ್ಲಿ ಕ್ಷಣ ಕ್ಷಣದಲ್ಲೂ ಭಕ್ತಿ ಇರಲಿ ಇನ್ನೇನು ಬೇಡ ಅಂತ ಕೇಳಿದಂಥ ಮಹಾನುಭಾವ ಹಾಗಾದರೆ ದಾಸ ಅಂದರೆ ಮುಖ್ಯ ಪ್ರಾಣದೇವರು ಅವರ ದಾಸನಾಗು ಮುಖ್ಯಪ್ರಾಣದೇವರನ್ನು ಹೊಂದು ಆಗ ಮಾತ್ರ ನೀನು ನಿಜವಾದ ಕಿಂಕರ್ನಾಗ್ತೀಯಾ ಇಲ್ಲಂದರೆ ಸ್ವಲ್ಪ ಸ್ವಲ್ಪ ಮಾಡುವ ಆ ಕಿಂಕರ್ ಇದ್ದರಲ್ಲ ಹಾಗಾಗಿ ಬಿಡ್ತೀಯ ಹರಿ ಸರ್ವೋತ್ತಮ ಅಂತನ್ನು ಅರೆಮರೆ ಬಿಡೋದು ಯಾವಾಗ ದಾಸರ ದಾಸನಾದಾಗ ನಿನ್ನ ಶಿರವನ್ನು ಬಾಗು ಆ ದೇವರ ಪಾದದಲ್ಲಿ ನಿನ್ನ ಶಿರಸ್ಸನ್ನು ಬಾಗಿದರೆ ಆಗ ನೀನು ಮೊದಲಿಗೆ ಹೇಳಿದೆಯಲ್ಲ ಹರಿ ಪರಮ ಪುರುಷ ಅಂತ ಅದು ಪರಮ ಪರಮೇಷ್ಠಿ ನಾಮ ಸಿರಿ ವಿಜಯವಿಠಲನ ಕರುಣಿ ಮರೆಯದಲೇ ಸ್ಮರಿಸಲು ನೆರವಾಗಿ ಬರುವ ನೀ ಮರೆಯದಲ್ಲೇ ನೆನ ಆಗ ಅವನು ನೆರವಾಗಿ ಬರುವ ನಿನ್ನ ಸಹಾಯಕ್ಕೆ ಅವನು ಬರ್ತಾನೆ ಅವನನ್ ಅವನೇ ನಿನ್ನನ್ನು ಎತ್ತಿ ಹಿಡಿತಾನೆ ಅಂತ ಹೇಗೆ ಎತ್ತಿ ಹಿಡಿತಾನೆ ಅದು ಎರಡನೇ ನುಡಿಯಲ್ಲಿ ಹೇಳ್ತಾರೆ ಮಂದರಧರ ಗೋವಿಂದ ಮುಕುಂದ ಚಂದಿರವದನ ವೈಕುಂಠ ವಾಸ ನಂದ ನಂದನ ಉಪೇಂದ್ರ ವಾಮನ್ನ ಸಿಂಧು ಶಯನ ಎನ್ನ ವಿಜಯ ವಿಠ್ಠಲ ಬಂದು ಎಂದೆನಲು ಬಂದೀಗ ನಿಲ್ಲುವ ಎಂದೆಂದಿಗೂ ನೀ ವಂದಿಸಿ ಬೇಡೋ ಅರ್ಥ ಆಗಲ್ಲ ಸ್ವಲ್ಪ ಒಳಗೆ ಹೋದರೆ ಅರ್ಥ ಆಗುತ್ತೆ ಸಾಮಾನ್ಯವಾಗಿ ಮಂದರ ದರ ಅಂದರೆ ಅಲ್ಲಿ ಅಂದರೆ ಇದೆಲ್ಲ ಕೃಷ್ಣನಿಗೆ ವರ್ಣನೆ ಮಾಡಿದ ಪದಗಳು ಅಂದರೆ ಸಿಂಧುಶಯನ ಎನ್ನ ವಿಜಯ ವಿಜಯವಿಟ್ಟಲ್ಲ ಆ ಶ್ರೀಕೃಷ್ಣನೇ ನನ್ನ ಹೃದಯದಲ್ಲಿ ಇರುವ ಬಿಂಬರೂಪನಾದ ಪರಮಾತ್ಮ ಅಂತ ಉಪಾಸನೆ ಮಾಡಿ ಹಾಗೆ ಬಂದೂಂತನ್ರಿ ನನ್ನ ಹೃದಯದೊಳಗಿರುವಂಥ ಬಿಂಬಾಂತ ಚಿಂತನೆ ಮಾಡಿ ಆಗ ಬಂದೇ ಈಗ ಅಂತ ಓಡೋಡಿ ನಾವು ಕರೆಯೋದು ತಡ ಅವನು ಬಂದೇ ಈಗ ಅಂತ ಬಂದು ನಿಲ್ತಾನಂತೆ ನೀ ನೀವೊಂದು ಬಂದಲ್ಲ ನೀ ಒಂದು ಬೇಡಿಕೋ ಏನು ಬೇಕಾದ್ರೆ ಕೇಳಕೋ ನಿನ್ನ ಅನುಗ್ರಹ ಆಗುತ್ತೆ ಅರ್ಥ ಆಗಲಿಲ್ಲ ಕೃಷ್ಣ ಅಂತ ಎಲ್ಲಿದೆ ಹೀಗಿರಬಹುದು ಅಲ್ಲ ಮಹಾನುಭಾವರು ಎಂತೆಂಥ ಅರ್ಥಗಳನ್ನು ಇಟ್ಕೊಂಡು ಹೇಳಿದ್ದಾರೋ ಗೊತ್ತಿಲ್ಲ ನನಗೆ ತೋಚಿದ ಅರ್ಥ ನಾನು ಹೇಳ್ತೇನೆ ಅಲ್ಲಿ ಮಂದರ ದರ ಅಂದರೆ ಕೂರ್ಮರೂಪಿಯಾಗಿರತಕ್ಕಂಥ ಪರಮಾತ್ಮ ಗೋವಿಂದ ಕೃಷ್ಣನೇ ಅವನೇ ಚಂದಿರವದನ ವೈಕುಂಠವಾಸ ನಂದನಂದನ ಉಪೇಂದ್ರವ ಎಲ್ಲ ಕೃಷ್ಣಂದೆ ಆದರೆ ಯಾಕೆ ಹೀಗೆ ಹೇಳಿದರು ಅಂತ ಇಲ್ಲೊಂದು ಅರ್ಥ ಇದೆ ಏನು ಅಂದರೆ ಮಂದರ ದರ ಅಂದರೆ ಕೂರ್ಮರೂಪಿಯಾಗಿರತಕ್ಕಂತಹ ಅಂದರೆ ಮಂದಮತಿಗಳನ್ನು ಧರಿಸಿದವ ಅಂತ ಹೀಗೆ ಅರ್ಥ ಇಟ್ಟುಕೊಂಡ್ರೆ ಮಂದರ ದರ ಅಂದರೆ ಮಂದರು ಅಂತ ಇದ್ದಾರಲ್ಲ ಮಂದಾಹ ಸುಮಂದಮತಯಃ ಮಂದ ಭಾಗ್ಯಾಕ್ಯುಪದೃತಾಹ ಭಾಗವತಲ್ಲಿ ಹೇಳ್ತಾರಲ್ಲ ಭಾಗವತ ಕೇಳಬೇಕು ಅಂತ ಆಸಕ್ತಿ ಆದರೆ ಎಲ್ಲ ಮಂದರು ಅಂತ ಏನು ಶ್ಲೋಕದಲ್ಲಿ ಹೇಳ್ತಾರೆ ಹಾಗೆ ಚಿಂತನೆ ಮಾಡಿಕೊಂಡು ನನಗೇನೂ ಗೊತ್ತಿಲ್ಲ ನಾನು ದಡ್ಡಾಂತ ಭಾಗವತ ಓದಬೇಕಂತೆ ಹಾಗೆ ಮಂದರ ದರ ಅಂದರೆ ಅಂಥವ್ರನ್ನ ಪರಮಾತ್ಮ ಎತ್ತಿ ಹಿಡಿಯುವವ ಕೃಷ್ಣನೇ ಇನ್ನೊಂದಿದೆ ಆನಂದ ರೂಪೋ ನಿಷ್ಪರಿಮಾಣ ಯಶ ರಾಮಶ್ಚಿತಸ್ಮದರ ತೇನ ರಾಮ ಅಂದರೆ ಎಂತಹ ಗುಹ ಅವನ ಅವನತ್ರ ಶಬರಿ ಎಂಥವಳು ಅವ್ರನ್ನೆಲ್ಲ ತುಂಬ ದೊಡ್ಡ ವಿವರಣೆ ಕೊಡಬೇಕು ಎರಡೇ ಮಾತಿನಲ್ಲಿ ಹೇಳಬೇಕಾದ್ರೆ ಮಂದರನ್ನು ಎತ್ತಿ ಹಿಡಿದ ರಾಮ ಅಂತ ಗೋವಿಂದ ಅಂತಂದರೆ ಗಾಮ್ ಅಂದರೆ ಭೂಮಿ ಅದನ್ನು ವಿಂದ ಮದುವೆ ಆದವ ವರಾಹ ಅಂತ ಅರ್ಥ ಮುಕುಂದ ಮೋಕ್ಷವನ್ನು ಕೊಡುವವ ಯಾರು ಅಂದರೆ ಕೈವಲ್ಯದಾಯಕ ನಾರಸಿಂಹನೇ ಅಂತ ಹಂಗಾರೆ ಮುಕುಂದ ಅಂದರೆ ನರಸಿಂಹ ಇದನ್ನು ಹೇಳ್ತಾ ಇದ್ದೀರಿ ಹೀಗಿರಬಹುದು ಇವೆಲ್ಲ ವಿಜಯರಾಯರ ಚಿಂತನೆ ಹೀಗಿರಬಹುದು ಅಂತ ಅನ್ನಿಸ್ತದೆ ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಶ್ರೀಮದ್ ಆಚಾರ್ಯರು ಪ್ರತಿಷ್ಠೆ ಮಾಡಿ ಏನು ಮಾಡಿದರು ಎಂಟು ಜನ ಯತಿಗಳಿಗೆ ಆಶ್ರಮವನ್ನು ಕೊಟ್ಟರು ಎಂಟು ಜನಕ್ಕೆ ಆಶ್ರಮವನ್ನು ಕೊಟ್ಟು ಏನು ಮಾಡಿದರು ಒಂದೊಂದು ಪ್ರತಿಮೆಗಳನ್ನು ಕೊಟ್ಟರು ಯಾವ ಪ್ರತಿಮೆಗಳನ್ನು ಕೊಟ್ಟರು ಅಂತ ನೋಡಿ ಎಲ್ಲ ಒಂದೇ ಥರ ಪ್ರತಿಮೆ ಕೊಡ್ಬೋದಾಗಿತ್ತು ಹಾಗೆ ಕೊಡಲಿಲ್ಲ ಪಲಿಮಾರು ಮಠದ ಯತಿಗಳಿಗೆ ರಾಮದೇವರ ಪ್ರತಿಮೆಯನ್ನು ಕೊಟ್ಟರು ಅದೇ ಸೋದೆ ಮಠದ ಯತಿಗಳಿಗೆ ಭೂವರಾಹನನ್ನು ಕೊಟ್ಟರು ಹಾಗೆ ಕಾಣಿಯೂರ ಮಠಕ್ಕೆ ನರಸಿಂಹದೇವರನ್ನು ಕೊಟ್ಟರು ಹಾಗೆ ಅದಮಾರು ಮಠಕ್ಕೂ ಮತ್ತು ಕೃಷ್ಣಾಪುರ ಮಠಕ್ಕೆ ಕೃಷ್ಣಾಪುರ ಮಠಕ್ಕೆ ದ್ವಿಭುಜ ಕಾಳಿಯ ಮರ್ದನ ಕೊಟ್ಟರು ಅದಮಾರು ಮಠಕ್ಕೆ ಚತುರ್ಭುಜ ಕಾಳಿಯ ಮರ್ದನ ಕೊಟ್ಟರು ಅದಾದ ಮೇಲೆ ಉಳಿಯಿತು ಮೂರು ಅದು ಯಾವುದು ಒಂದು ಪೇಜಾವರ ಒಂದು ಪುತ್ತಿಗೆ ಒಂದು ಶಿರೂರು ಆ ಮೂರು ಮಠಕ್ಕೂ ಕೂಡ ವಿಠ್ಠಲ ದೇವರನ್ನು ಕೊಟ್ಟರು ಅಂತಹ ಅದು ಯಾಕೆ ಅಂತ ಕೇಳಿದಾಗ ಓಂಕಾರ ಪ್ರತಿಪಾದ್ಯನಾಗಿರತಕ್ಕಂಥವನೇ ಉಡುಪಿಯ ಶ್ರೀಕೃಷ್ಣ ಹೊರತು ಮತ್ತೊಬ್ಬನಲ್ಲ ಆ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ ಆ ಅಕಾರದಲ್ಲಿರುವ ರೂಪ ಯಾವುದು ಆನಂದ ರೂಪೋನಿಶ್ಪರಿ ಮಾಣಯೇಶ ರಾಮಚಂದ್ರ ದೇವರು ಅದಕ್ಕೆ ಪಲಿಮಾರು ಮಠದ ಹಿರಿಯ ಯತಿಗಳಿಗೆ ರಾಮಚಂದ್ರ ದೇವರ ಪ್ರತಿಮೆಯನ್ನು ಕೊಟ್ಟರು ಅಕಾರ ಉಕಾರ ಉ ಅಂದರೆ ಉತ್ತಮವಾದ ಜ್ಞಾನ ಅದನ್ನು ಯಾರಿಗೆ ಕೊಟ್ಟರು ಸೋಂದೇ ಮಠದ ಭೂವರಾಹ ಜ್ಞಾನದ ಜ್ಞಾನವನ್ನು ಕೊಡುವ ರೂಪ ಅಂತ ಹಾಗೆ ಉಗ್ರವಾದ ನರಸಿಂಹ ಮಾ ಅನ್ನುವ ಶಬ್ದದಿಂದ ನರಸಿಂಹ ಅಂತ ಹೇಗೆ ಅನ್ನೋದನ್ನು ವರ್ಣನೆ ಮಾಡೋಣ ಆಮೇಲೆ ಏನು ಮಾಡಿದರು ಎರಡು ದ್ವಿಭುಜ ಮತ್ತು ಚತುರ್ಭುಜ ಒಂದು ಕೃಷ್ಣಾಪುರ ಮಠಕ್ಕೆ ಮತ್ತೊಂದು ಅದಮಾರು ಮಠಾಧೀಶರಿಗೆ ಆಮೇಲೆ ಇದು ಯಾವುದು ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಮೂರಿದೆ ಅದು ಮೂರೂ ವಿಟ್ಟಲ್ಲನೆ ಘೋಷ ಶಾಂತ ಅತಿಶಾಂತ ಘೋಷಣೆ ಮಾಡೋದು ನಿಧಾನ ಕಮ್ಮಿ ಮಾಡೋದು ಅದು ಯಾವುದು ಬಿಟ್ಟಲ್ಲ ಒಂದು ಪೇಜಾವರ ಮಠ ಪುತ್ತಿಗೆ ಮಠ ಮತ್ತು ಶಿರೂರು ಮಠ ಅದನ್ನು ಆ ಎಂಟು ಜನ ಯತಿಗಳಿಗೆ ಏನು ರೂಪವನ್ನು ಕೊಟ್ಟಿದ್ದಾರೆ ಆ ರೂಪಗಳನ್ನು ಒಗ್ಗೂಡಿಸಿದಾಗ ಯಾವುದೋ ಅದೇ ಮಧ್ಯದಲ್ಲಿರುವ ಕೃಷ್ಣ ಮಠದಲ್ಲಿರುವ ಶ್ರೀಕೃಷ್ಣ ಅದನ್ನು ತಿಳಿಸಿಕೊಡ್ಲಿಕ್ಕೆ ಮಂದರ ದರ ನಾನು ಆಗಲೇ ಹೇಳಿದೆ ರಾಮಚಂದ್ರ ದೇವರು ಅಂದರೆ ಪಲಿಮಾರು ಮಠದ ಯತಿಗಳಿಗೆ ಇನ್ನು ಗೋವಿಂದ ಗಾಮ್ ಅಂದರೆ ಜ್ಞಾನ ವಿಂದತೆ ಜ್ಞಾನವನ್ನು ಕೊಡುವ ರೂಪ ಭೂವರಾಹ ಸೋದೆ ಮಠದ ಯತಿಗಳಿಗೆ ಮುಕುಂದ ಮುಕುಂದ ಅಂದ್ರೆ ಏನು ಮುಕ್ತಿಮ್ದದಾತೀತಿ ಕೈವಲ್ಯದಾಯಕ ಯಾರು ನರಸಿಂಹ ಆ ನರಸಿಂಹನ ಯಾರಿಗೆ ಕೊಟ್ಟರು ಕಾಣಿಯೂರು ಮಠಕ್ಕೆ ಕೊಟ್ರು ಹಾಗಾದ್ರೆ ಅಕಾರ ಉಕಾರ ಮಕಾರ ಆಯಿತು ಇನ್ನ ಅಕಾರ ಉಕಾರ ಮಕಾರ ನಾದ ಬಿಂದು ಇಲ್ಲಿ ಇನ್ನೊಂದು ವಿಚಾರವನ್ನು ತಿಳ್ಕೊಳ್ಬೇಕು ಚಂದಿರವದನ ಇನ್ನೊಂದು ವೈಕುಂಠವಾಸ ಇವೆರಡು ಶಬ್ದಗಳು ಹೇಗೆ ಸಮನ್ವಯ ಮಾಡೋದು ಅಂದ್ರೆ ದ್ವಿಭುಜ ಕಾಳಿಯ ಮರ್ದನ ಕೃಷ್ಣಾಪುರ ಮಠಕ್ಕೆ ಕೊಟ್ಟಿದ್ದು ಅದು ಚಂದಿರವದನ ಅಂತ ಚಂದಿರವದನ ಅಂದರೆ ಇವತ್ತು ನೀವು ಭಾಗವತ ಕೇಳುವಾಗ ನೀವು ಕೇಳಬಹುದು ಈ ಭಾದ್ರಪದ ಮಾಸದಲ್ಲಿ ಪ್ರೋಷ್ಠಪದಿ ಇಂತ ಭಾಗವತ ಮಾಡ್ತಾರೆ ಏನು ಪ್ರೋಷ್ಠಪದಿ ಅಂದರೆ ಅಲ್ಲ ತುಂಬ ದೊಡ್ಡ ವಿಚಾರ ಎರಡೇ ಸಾಲಿನಲ್ಲಿ ಹೇಳಬೇಕಾದ್ರೆ ಈ ವ ಸಪ್ತಾಹ ಮಾಡಿದರೆ ಒಂದೊಂದು ಸಿಗುತ್ತೆ ಪ್ರೋಷ್ಟಾದರೂ ಸಿಗುತ್ತೆ ಇಲ್ಲ ಪದಿಯಾದರೂ ಸಿಗುತ್ತೆ ಎರಡೂ ಕೊಡಬೇಕಾದರೆ ಭಾದ್ರಪದ ಮಾಸದಲ್ಲಿ ಎರಡು ಸಪ್ತಾಹ ಕೇಳಿಬಿಡಿ ಅಂತ ಮೊದಲನೇ ಸಪ್ತಾಹ ಯಾರು ಸೂತಾಚಾರ್ಯ ಹೇಳಿದ್ದು ಅವರಿಗೇನು ಸಿಕ್ತು ಪ್ರೋಷ್ಠ ಸಿಕ್ತು ಆಮೇಲೆ ಶುಕಾಚಾರರು ಪರೀಕ್ಷಿತ ರಾಜರಿಗೆ ಹೇಳಿದರು ಅಷ್ಟಮಿಯಿಂದ ಹುಣ್ಣಿಮೆ ತನಕ ಅವರಿಗೇನು ಸಿಕ್ತು ಪದಿ ಸಿಕ್ತು ಬೇಜೆ ಕಗೇಂದ್ರ ಧ್ವಜಪಾದ ಮೂಲಂ ಅಂತ ಅಲ್ವಾ ಹಾಗಾದರೆ ಇವೆರಡೂ ಸಿಗಬೇಕಾದ್ರೆ ಪ್ರೋಷ್ಟ ಪದಿ ಅಂತ ಅಂದರೆ ಎರಡು ಹದಿನೈದು ದಿನದಲ್ಲಿ ಸಿಗುತ್ತೆ ಆದ್ದರಿಂದ ಬೇರೆ ಮಾಸಕ್ಕೆ ಕೊಡದೆ ಈ ಮಾಸಕ್ಕೆ ಹೇಳಿದರು ಅಂತ ಅಲ್ಲಿಗೆ ಪ್ರೋಷ್ಠ ಅಂದರೆ ಏನು ಸಿಕ್ತವರಿಗೆ ಅಂದರೆ ಸುಂದರವಾದ ತುಟಿ ಸಿಕ್ತು ಅಂತ ಅಲ್ಲರಿ ಸುಂದರವಾದ ತುಟಿ ಏನು ಸಿಕ್ಕೇನು ಲಾಭ ಸುಂದರವಾದ ತುಟಿ ಅಂದರೆ ಇದಲ್ಲ ಅದನ್ನು ಶಾಸ್ತ್ರಕಾರ ಹೇಳ್ತಾರೆ ಆಕಳು ಆಕಳು ಏನು ಮಾಡುತ್ತೆ ಅದು ನೋಡಿ ತನಗೆ ಕಷ್ಟವಾಗಲಿ ಸುಖವಾಗಲಿ ಒಂದೇ ಶಬ್ದ ಅಂಬ ಅಂಬ ಅಂದರೆ ಏನು ಜ ಜನ್ಮ ಜನ್ಮದಲ್ಲೂ ಹುಟ್ಟಿಸಿದ ವ್ಯಕ್ತಿ ಯಾರೋ ಈ ಎಲ್ಲ ಜನ್ಮದಲ್ಲಿ ನಮ್ಮನ್ನು ಹುಟ್ಟಿಗೆ ತಂದದ್ದು ಯಾರೋ ಆ ಪರಮಾತ್ಮನನ್ನು ಅಂಬ ಅಂತ ಆಕಳು ಕರೀತದೆ ಕಷ್ಟವಾಗಲಿ ಜನ್ಮ ಜನ್ಮಾಂತರದಲ್ಲೂ ತಂದೆ ತಾಯಿ ನೀನೆ ಅಂತ ಕೂಗುತ್ತೆ ಹಾಗೆ ಕೂಗಿ 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 ಏನಾಗಿದೆ ತುಟಿ ಸುಂದರವಾಗಿದೆ ಕಾಣೋದಲ್ಲ ಆ ತುಟಿಯಿಂದ ಬೇರೆ ಶಬ್ದ ಬರದೆ ಕೇವಲ ಭಗವಂತನ ಮಹಿಮೆ ಸೂತಾಚಾರ ಹಾಗೆ ಸೌನಕಾದೇಳು ಕೇಳಿದ ಪ್ರಶ್ನೆಗೆ ಭಗವಂತನ ವಿಚಾರವನ್ನು ಹೇಳಿ 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 ತುಟಿಯೆಲ್ಲ ಸುಂದರವಾಗೋಯಿತಂತೆ ಪ್ರೋಷ್ಟವಾಯಿತಂತೆ ಚಂದಿರವದನ ಹಾಗಾದರೆ ಅಂಥ ಎರಡು ಭುಜದ ಕಾಳಿಯ ಮರ್ದನನ್ನ ಚಿಂತನೆ ಮಾಡಿದರೆ ಇನ್ನೊಂದು ಪದಿ ಅಂದರೆ ವೈಕುಂಠ ಲೋಕ ವೈಕುಂಠವಾಸ ಅದು ಯಾಕೆ ಪದಿಗೂ ಅದಕ್ಕೇನು ಸಂಬಂಧ ಇದು ಚತುರ್ಭುಜ ಯಾವುದು ಅದಮಾರ ಮಾರ ಮಠದ್ದು ಚತುರ್ಭುಜದಲ್ಲಿ ನಾಲ್ಕನೇ ಭುಜ ಯಾವುದು ಧರ್ಮ ಅರ್ಥ ಕಾಮ ಮೋಕ್ಷ ಹಾಗಾದ್ರೆ ಮೋಕ್ಷ ಅಂದ್ರೇನು ವೈಕುಂಠವಾಸ ಹಾಗಾದರೆ ಇಲ್ಲಿ ಹೇಳಿದರೆ ವೈಕುಂಠವಾಸ ಅಂದರೆ ಚತುರ್ಭುಜದಾರಿ ಆಗಿರತಕ್ಕಂಥ ಅದಮಾರು ಮಠಾಧೀಶರನ್ನು ನಾನು ಸ್ಥಾಪನೆ ಮಾಡಿದ್ದೇನೆ ಅದರಿಂದ ನೀವು ಭಗವಂತನನ್ನು ಕಾಣುವ ಉಪಾಯ ತಿಳ್ಕೊಳ್ಳಿ ಈಗ ನಾವು ಮೋಕ್ಷ ಸಿಕ್ಕಿದರೆ ಎಷ್ಟು ಆನಂದ ಆಗುತ್ತೆ ನೂರು ರೂಪಾಯಿ ಕೊಟ್ಟರೆ ಅಷ್ಟು ಆನಂದ ಆಗಲ್ಲ ಸಾವಿರ ರೂಪಾಯಿ ಕೊಟ್ಟರೆ ಅದಕ್ಕಿಂತ ಜಾಸ್ತಿ ಲಕ್ಷ ರೂಪಾಯಿ ಕೊಟ್ಟರೆ ಅದಕ್ಕಿಂತ ಜಾಸ್ತಿ ಇದಕ್ಕಿಂತ ಹೆಚ್ಚಿಗೆ ಆನಂದ ಆಗೋದಿಲ್ಲ ಯಾವಾಗ ಮೋಕ್ಷ ಸಿಕ್ಕಿದಾಗ ಮಾತ್ರ ಅದಕ್ಕಿಂತ ಮುಂದೆ ಯಾವುದೂ ಇಲ್ಲ ಅಂಥ ಮೋಕ್ಷ ಸಿಕ್ಕಿದರೆ ಎಷ್ಟು ಆನಂದ ಆಗುತ್ತೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ನೋಡಿ ನಮ್ಮ ಅದಮಾರು ಮಠಾಧೀಶರು ಪೂಜೆ ಮಾಡ್ತಿರುವಾಗ ನೀವು ನೋಡ್ಬೋದು ನಮ್ಮ ದೇವರನ್ನು ಹೇಗೆ ಅಂದರೆ ಇನ್ನು ದೇವರು ಸಿಕ್ಕೇ ಬಿಟ್ಟ ಅಂತನ್ನುವಷ್ಟು ಅನುಭವಿಸಿ ಇದು ಯಾವುದು ಮೋಕ್ಷದಲ್ಲಿ ಮಾತ್ರ ಅದನ್ನೇ ವೈಕುಂಠ ವಾಸ ಅಂದರೆ ಅದಮಾರು ಮಠಾಧೀಶರ ಪ್ರತಿಮೆ ಅಂತ ಚಿಂತನೆ ಮಾಡಬಹುದು ಇನ್ನು ನಾಲ್ಕನೇ ಇದು ಎರಡು ಈಗ ಇನ್ನು ಇದು ನಂದ ನಂದನ ಅಂತ ನಂದ ನಂದನ ಅಂದ್ರೆ ಏನು ನಂದವಾದ ಆನಂದ ನಂದಯತಿ ಅಂದರೆ ಆರೋದ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಮುಖದಲ್ಲಿ ಆನಂದ ಯಾರದು ನೀವು ಪೇಜಾವರ ಮಠಾಧೀಶರನ್ನು ನೀವು ನೋಡಿರಬಹುದು ಇಡೀ ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಿ ಹೋಗಿ ಯಾರನ್ನ ಕೇಳಿ ಉಡುಪಿಯವರು ಅಂದರೆ ಪೇಜಾವರ ಮಠವಾ ಅಂತಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಪ್ರತಿಯೊಬ್ಬರ ಮುಖದಲ್ಲಿ ಆನಂದವನ್ನು ಹುಟ್ಟು ಹಾಕಿದಂಥ ವ್ಯಕ್ತಿಗಳು ಆ ಜಾತಿ ಈ ಜಾತಿ ಇಂತಿಲ್ಲ ಎಂಥ ಮೂಲೆಯಲ್ಲಿ ಹೋಗಿ ಕೇಳಿ ಪೇಜಾವರ ಮಠದ ನೋಡಿದರೆ ಅಷ್ಟ ಆನಂದಾಂತ ಅಂತ ರೀತಿಯಲ್ಲಿ ಒಂದು ಜಗತ್ ಚಕ್ರವರ್ತಿಗಳಾಗಿ ಹೋದರು ಹಾಗಾದರೆ ನಂದ ನಂದನ ಅಂದರೆ ಪೇಜಾವರ ಮಠದ ಪ್ರತಿಮೆ ಅಂತ ಇನ್ನು ಎರಡು ಉಳಿಯಿತು ಪುತ್ತಿಗೆ ಮಠ ಮತ್ತು ಶಿರೂರು ಮಠ ಅದಕ್ಕೆ ಮುಂದಿನ ಶಬ್ದ ನೋಡಿ ಉಪೇಂದ್ರ ಅಂದರು ಉಪೇಂದ್ರ ವಿಠಲ ಅಂತ ಉಪೇಂದ್ರ ತೀರ್ಥರಿಗೆ ಕೊಟ್ಟ ಕೊಟ್ಟವಿಟ್ಟಲ ಅದು ಪುತ್ತಿಗೆ ಮಠದ ವಿಠಲ ಅಂತ ಮುಂದೆ ವಾಮನ ಅಂತ ವಾಮನ ತೀರ್ಥರಿಗೆ ಕೊಟ್ಟ ಕೊಟ್ಟವಿಟ್ಟಲ ವಾಮನ ವಿಠಲ ಅದು ಶಿರೂರು ಮಠ ಅಂತ ಹೀಗೆ ಎಂಟು ಮಠಗಳಿಗೆ ಒಲಿದು ಬಂದ ಕೃಷ್ಣ ಅವನು ಸಾಮಾನ್ಯನಲ್ಲ ಓಂಕಾರ ಪ್ರತಿಪಾದ್ಯನಾದವನನ್ನೇ ಅವನೇ ಸಿಂಧು ಶಯನ ನೀವೇನು ವೈಕುಂಠದಲ್ಲಿ ಹೋಗ್ತಿರಲ್ಲ ಅಲ್ಲಿ ಮಲಗಿರ್ತಾನಲ್ಲ ಅಶೇಷಯ್ಯನಾಗಿ ಸಿಂಧು ಶಯನ ಅವನೇ ಎನಲು ವಿಜಯವಿಠಲ ಬಂದು ಎನಲು ಅವನೇ ವಿಜಯವಿಠಲ ಅಂತ ಚಿಂತನೆ ಮಾಡಿದರೆ ಬಂದೀಗ ನಿಲುವ ಎಂದೆಂದಿಗೂ ನೀವು ವಂದಿಸಿಬೇಡೋ ಎಂತಹ ಅದ್ಭುತ ಏನಂತ ಹರಿ ಪರಮ ಪುರುಷ ಅಂತ ಚಿಂತನೆ ಮಾಡ್ರಿ ಮಂದರ ದರ ಗೋವಿಂದ ಮುಕುಂದ ಚಂದಿರ ವದನ ವೈಕುಂಠವಾಸ ನಂದ ನಂದನ ಉಪೇಂದ್ರ ವಾಮನ ಸಿಂಧು ಶಯನ ಎನ್ನ ವಿಜಯವಿಠಲ ಬಂದು ಎಂದೆನಲು ಬಂದೀಗ ನಿಲುವ ಎಂದೆಂದಿಗೂ ನೀ ವಂದಿಸಿ ಬೇಡೋ ಇಷ್ಟು ಅದ್ಭುತವಾದ ಹರಿಯ ಚಿಂತನೆ ಬರೀ ಹರಿ ಸರ್ವೋತ್ತಮ ಅಂದರೆ ಸಾಕಾಗಲ್ಲ ಯಾಕೆ ಸರ್ವೋತ್ತಮ ಯಾವ ಹರಿ ಅವನ ರೂಪಗಳೆಂಥದ್ದು ಅದ್ಭುತವಾದ ಚಿಂತನೆ ಇನ್ನು ಮುಂದೆ ಹೇಳ್ತಾರೆ ಓಂಕಾರದೊಳಗೆ ಮತ್ತೊಂದು ಎಂಟು ರೂಪಗಳಿದೆ ಅದನ್ನು ಚಿಂತನೆ ಮಾಡಿ ಹರಿಯನ್ನ ಹೇಗೆ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಜ್ಞಾನಾತ್ಮ ಪರಮಾತ್ಮ ಅಂತ ಎಂಟು ರೂಪಗಳು ಅದನ್ನು ಹೇಳಲಿಕ್ಕೆ ಕೇಶವ ಏನು ನಾರಾಯಣ ಏನು ಕೇಶವ ಏನು ಅಂದರೆ ವಿಶ್ವ ಯಾಕೆ ಕೇಶ ಅಂದರೆ ಕ ಅಂದರೆ ಬ್ರಹ್ಮದೇವರು ಈ ಅಂದರೆ ರುದ್ರದೇವರು ಅವರಿಬ್ಬರನ್ನು ನಿಯಂತ್ರಣ ಮಾಡುವನು ಮದ್ಯದವ ಅಂತ ಆ ಮದ್ಯದವನ ಕೆಲಸ ಏನು ಬ್ರಹ್ಮದೇವರು ಸೃಷ್ಟಿ ಮಾಡಿದರೆ ಸ್ಥಿತಿ ಮಾಡೋರು ಯಾರು ಪರಮಾತ್ಮ ಅದಕ್ಕೆ ಕೇಶವ ಅಂದರೆ ಸೃಷ್ಟಿ ಲಯದ ಮದ್ಯದಲ್ಲಿ ತಾನೇ ನಿಂತುಕೊಂಡು ನಿಯಮನೆ ಮಾಡುವವ ಹೌದು ಯಾಕೆ ಅದು ಎಚ್ಚರಾವಸ್ಥೆಯಲ್ಲಿ ಅದು ಯಾವಾಗ ವಿಶ್ವನಾಮಕ ಪರಮಾತ್ಮ ಹಾಗಾಗಿ ಕೇಶವ ಅಂದರೆ ವಿಶ್ವ ನಾರಾಯಣ ಅಂದರೆ ತೈಜಸ ಸ್ವಪ್ನವನ್ನು ತೋರಿಸುವವ ಕೇಶಿಮರ್ದನರ ರಕೇಸರಿ ಅಂತಂದರೆ ಪ್ರಾಜ್ಞ ಎಲ್ಲದಕ್ಕೂ ವಿವರಣೆ ಇದೆ ಕೊಟ್ಟ ಸಮಯ ಮುಗಿತಾ ಇದೆ ವಾಸುದೇವ ಏನು ವಾಸುದೇವ ಏನು ವಾಸುದೇವ ಏನು ಅಂತ ತುರಿಯ ಯಾಕೆ ತುರಿಯ ಅಂತ ತಗೋಬೇಕು ತುರಿಯ ಅಂತ ಯಾಕೆ ತಗೋಬೇಕು ಅಂದರೆ ಸೃಷ್ಟಿ ಸ್ಥಿತಿ ಲಯ ಆದಮೇಲೆ ಮೋಕ್ಷಪ್ರದಃ ವಾಸುದೇವ ಅಂತ ನಾಲ್ಕನೇ ಪ್ರದ್ಯುಮ್ನ ಮತ್ತು ಅನಿರುದ್ಧ ಸಂಕರ್ಷಣ ವಾಸುದೇವ ನಾಲ್ಕನೇ ತುರಿಯ ರೂಪ ಯಾವುದು ವಾಸುದೇವ ರೂಪ ಹಾಗಾಗಿ ವಾಸುದೇವ ಅಂತ ಆಮೇಲೆ ಹೇಳ್ತಾರೆ ಈಶವಂದಿತ ಕಾಶೀವಾಸನೆ ಅಲ್ಲಿಗೆ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ನಾದ ಆಯಿತು ಈಗ ಬಿಂದು ಆ ಬಿಂದುಗೆ ಏನು ಹೇಳಿದರು ಈಶವಂದಿತ ಕಾಶೀವಾಸನೆ ಅಲ್ಲ ಬಿಂದಿಗೂ ಕಾಶಿವಾಸನಿಗೇನು ಅಂದರೆ ಕಾಶೀ ವಿಶ್ವನಾಥ ಇದ್ದಾನಲ್ಲ ಅವನು ಸಾಮಾನ್ಯನಲ್ಲ ಈಶವಂದಿತ ಈಶನಿಗೆ ಸದಾ ಯಾರು ಬಿಂದು ಮಾಧವ ಇದ್ದಾನಲ್ಲ ಅವನಿಗೆ ಸದಾ ನಮಸ್ಕಾರ ಮಾಡುವ ವ್ಯಕ್ತಿ ಅವನು ಕಾಶಿಯಲ್ಲಿ ವಾಸನಾಗಿರತಕ್ಕಂಥ ವಿಶ್ವನಾಥ ಅಂತ ಅದಕ್ಕೆ ಬಿಂದುವಿಗೆ ಬಿಂದು ಮಾಧವನ ಚಿಂತನೆ ಮಾಡಿದರೆ ಈಶವಂದಿತ ಕಾಶಿವಾಸನೆನ್ನು ಇನ್ನು ಒಳಗಿರುವ ದೋಷ ರಾಶಿ ಗಿರಿಗೆ ಕುಲಿಶ ಎನ್ನಿರೋ ಮೀಸಲ ಪದವಿಯ ನೀವನೆನ್ನುವನು ಶಾಶ್ವತ ವಿಜಯವಿಟ್ಟಲ ದೈವವೆನ್ನು ಇಷ್ಟೆಲ್ಲ ಚಿಂತನೆಯಿಂದ ಕೂಡಿದವನೇ ಹರಿ ಆ ಹರಿಯನ್ನು ಸರ್ವೋತ್ತಮ ಎನ್ನು ಅಂತ ವಿಜಯರಾಯರ ಅಭಿಪ್ರಾಯ ಇನ್ನು ಮುಂದೆ ನಾಲ್ಕನೇ ಪದ್ಯ ಒಂದುಂಟು ಸಂಕ್ಷಿಪ್ತವಾಗಿ ಹೇಳ್ತೇನೆ ಇನ್ನು ಐದು ನಿಮಿಷ ಇದೆ ಕೊಟ್ಟ ಸಮಯದಲ್ಲಿ ಅದರಿಂದ ಭಾಗವತನಾಗು ಹರಿ ಅನ್ನೋದಕ್ಕಿಂತ ಮುಂಚೆ ಎಷ್ಟು ತಯಾರಿ ಇರಬೇಕು ಭಾಗವತನಾಗು ಭಾಗೀರಥಿಗೆ ಹೋಗು ಸಾಗರವನಮಿಂದು ಕೃತಾರ್ಥನೆಂದು ಯೋಗಿಗಳರ್ಚಿಸು ಯಥಾರ್ಥ ಭಾವಿಸು ಭೋಗಾನುಸಾರದಿ ಭೋಗದೊಳು ಪೊಂದಿ ಲೋಗರಿಗೆ ಶಿರವಾಗಿ ಬೇಡದಿರು ವಿಜಯ ವಿಜಯವಿಠಲ ನಂಬಲು ಯೋಗಕ್ಷೇಮಂ ವಹಾಮ್ಯಹಂ ಎಂಬ ಮಾತಿನಲ್ಲಿ ವೇಗದಿಂದ ಬಂದು ಭಾರವಹಿಸುವಾ ಅರ್ಥ ಆಗಲಿಲ್ಲಲ್ಲ ಹೇಳ್ತೇನೆ ಭಾಗವತನಾಗು ಅಂದ್ರೇನು ಜ್ಞಾನ ಭಕ್ತಿ ವೈರಾಗ್ಯವನ್ನು ಹೊಂದು ಅಲ್ಲ ಜ್ಞಾನ ಜ್ಞಾನಭಕ್ತಿ ವೈರಾಗ್ಯ ಯಾಕೆ ಭಾಗವತ ಹೆಸರು ನಿಮಗೆ ಭಾಗವತ ಕೇಳಿದರೆ ಏನು ಸಿಗುತ್ತೆ ಅಂತ ಹೇಳ್ತದೆ ಏನದು ಭ ಗ ವ ತ ಅಂದರೆ ತನೋತಿ ತಂದು ಕೊಡುತ್ತೆ ಏನನ್ನು ತಂದು ಕೊಡುತ್ತೆ ಭಾ ಅಂದರೆ ಭಕ್ತಿ ಗ ಅಂದರೆ ಗತಿ ಎ ಗತ್ಯರ್ಥ ಆತೇ ತೇ ಜ್ಞಾನಾರ್ಥ ಜ್ಞಾನ ವ ಅಂದರೆ ವೈರಾಗ್ಯ ಭಾಗವ ಅಂದ್ರೇನು ಜ್ಞಾನ ಭಕ್ತಿ ವೈರಾಗ್ಯವನ್ನು ತಂದು ಕೊಡುವ ಗ್ರಂಥವನ್ನು ಓದಿ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಬೆಳೆಸಿ ಭಾಗೀರಥಿಗೆ ಹೋಗು ಅಲ್ಲಿ ತನಕ ಹೋಗಬೇಡ ಭಾಗಿರತಿ ಅಂದರೆ ಗಂಗೆಗೆ ಅಂತ ಒಂದರ್ಥ ಇಲ್ಲಿ ಏನರ್ಥ ಇಟ್ಕೋಬೇಕು ಭಾಗಿರಥಿ ಅಂತ ರಾಯರು ನದಿ ಸ್ತೋತ್ರವನ್ನು ಮಾಡುವಾಗ ನಮ್ಮ ಹೃದಯದೊಳಗಿರತಕ್ಕಂಥ ಇರತಕ್ಕಂಥ ಶುಶುಮ್ನಾ ನಾಡಿದೆಯಲ್ಲ ಆ ಶುಶುಮ್ನ ನಾಡಿಯನ್ನು ಭಾಗೀರಥಿ ಅಂತ ಕರೆದಿದ್ದಾರೆ ಅಂದರೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ಪಡೆದು ಸರಿಯಾಗಿ ಶಾಸ್ತ್ರಜ್ಞಾನ ಪಡೆದು ಭಾಗೀರಥಿಯನ್ನು ಹೊಂದು ಅಂದರೆ ಸುಶುಮ್ನ ನಾಡಿಗೆ ಹೋಗ್ರಿ ಅಲ್ಲಿ ಬಲಭಾಗದಲ್ಲಿ ಎಡ ಪಿಂಗಲ ಅಂತ ಇವತ್ತ ಇವತ್ತಿದೆ ಅದನ್ನೆಲ್ಲ ಹಿಡುಕೊಂಡು ಸಾಗರಕ್ಕೆ ಹೋಗ್ರಿ ಸಾಗರ ಅಲ್ರಿ ಸುಶುಮ್ನೆಗೆ ಹೋಗಿ ಸಾಗರಕ್ಕೆಲ್ಲು ಹೋಗೋದು ಒಳಗಡೆ ಇದೆ ಶೇಷ ಶಯನನ ಏಳು ಸಮುದ್ರ ಮತನ ಏಳು ಸಮುದ್ರ ಮತನವ ಮಾಡು ಯಾರು ಶೇಷ ಶಯನೆ ಒಂದು ದೇವರು ಜೀವನಿಗೆ ಹೇಳ್ತಾರೆ ಶೇಷ ಅಂದರೆ ಭೋಗದ ವಸ್ತು ಅದರಲ್ಲೇ ಮುಳುಗಿದೆಯಾ ಭೋಗಲಾಲಸೆಯಾಗಿದೆಯಾ ಏಳು ಸಾಕು ಸಮುದ್ರ ಮತನ ಎಲ್ಲಿದೆ ಒಳಗಡೆ ಇದೆ ಎಲ್ಲು ಯಾವುದು ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞಾ ಸಹಸ್ರಾರ ಅಂತ ಏಳು ಸಮುದ್ರಗಳಿದೆ ಆ ಏಳು ಸಮ ಉಪ್ಪಿನ ಸಮುದ್ರ ಕಬ್ಬಿನ ರಸದ ಸಮುದ್ರ ಆಮೇಲೆ ಸಮುದ್ರ ಘೃತ ಸಮುದ್ರ ಆಮೇಲೆ ಮೊಸರಿನ ಸಮುದ್ರ ಕ್ಷೀರ ಸಮುದ್ರ ಶುದ್ಧೋದಕ ಏಳು ಸಮುದ್ರಗಳಿದೆ ಒಳಗಡೆ ಯಾವ್ಯಾವ ಇದು ಇದು ಮೂಲಾಧಾರ ಸ್ವಾದಿಷ್ಠಾನ ಅದು ಎಷ್ಟು ದಳದಿಂದ ಕೂಡಿದೆ ಎಲ್ಲಿದೆ ಅಲ್ಲಿ ಯಾರ್ಯಾರ ರೂಪ ಇವೆಲ್ಲ ತಿಳ್ಕೊಂಡು ಸಾಗರದಲ್ಲಿ ಮಿಂದು ಅಂದರೆ ಈ ಏಳು ಸಾಗರವನ್ನು ಚೆನ್ನಾಗಿ ತಿಳ್ಕೊಂಡು ಪ್ರಾಣಶಕ್ತಿಯನ್ನು ಮೇಲೆ ಸಹಸ್ರಾರ ತನಕ ತಗೊಂಡೋಗು ಹಾಗೆ ಅಲ್ಲಿ ಹೋಗಿ ಏನು ಮಾಡಿ ಕೂತ್ಕೊಂಡು ಯೋಗಿಗಳನ್ನು ಅರ್ಚಿಸು ಯೋಗಿಯನ್ನು ಅರ್ಚಿಸು ಅಂದರು ಯಾವ ಯೋಗಿ ಅದಕ್ಕೆ ಹೇಳ್ತಾರೆ ವಿಷ್ಣು ಸಹಸ್ರನಾಮದಲ್ಲಿದೆ ಭಾರಕೃತ್ ಕಥಿತೋ ಯೋಗಿ ಸರ್ವ ಅಲ್ಲಿ ಯೋಗಿ ಅಂದರೆ ಪರಮಾತ್ಮ ಯಾಕೆ ನಮ್ಮ ಎಲ್ಲ ಭಾರವನ್ನು ಹೊತ್ತಿದ್ದಾನೆ ಇಷ್ಟೆಲ್ಲ ನೀನು ಬರಬೇಕಾದ್ರೆ ನಿನ್ನಿಂದ ಆಗತ್ತಾ ದೇವರು ನನ್ನೊಳಗಿತ್ತುಕೊಂಡು ಇಷ್ಟು ಮಾಡಿಸಿದ್ದಾನೆ ಎಂಬ ಅನುಸಂಧಾನ ಯೋಗಿಗಳ ಅರ್ಚಿಸು ಯಥಾರ್ಥ ಭಾವಿಸು ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೋ ಅಂತ ತಿಳ್ಕೊ ಹೀಗೆ ಭೋಗಾನುಸಾರದಿ ಭೋಗದೊಳು ಪಂದಿ ಅಂದ್ರೇನು ಭೋಗ ಅಂದ್ರೇನು ಯೋಗ ಭೋಗ ಅಂತ ಭೋಗ ಅಂದರೆ ಭೋಗದಲ್ಲೇ ಆಸಕ್ತನಾಗೋದಲ್ಲ ಕರ್ಮವನ್ನು ತಿಳುಕೊಂಡು ಕರ್ಮದಂತೆ ಜೀವನ ಮಾಡೋದು ಯಾವತ್ತು ಯೋಗ ಕರ್ಮಸು ಕೌಶಲಂ ಅಂತ ಗೀತೆಯಲ್ಲಿ ಹೇಳ್ತಾರೆ ನಾವು ಮಾಡುವ ಕರ್ಮ ಕರೆಕ್ಟಾಗಿ ಮಾಡಿದರೆ ಅದು ನಮಗೆ ಅಂಟೋದಿಲ್ಲ ಹಲಸಿನಣ್ಣು ತಿನ್ನಬೇಕಾದ್ರೆ ಎಣ್ಣೆ ಹಚ್ಚಿಕೊಂಡ್ರೆ ಅಂಟಲ್ಲ ಹಾಗೆ ಕರ್ಮವನ್ನು ಮಾಡೋದು ಅದು ಯೋಗ ಭೋಗ ಮಾಡಿ ಹೇಗೆ ಮಾಡಿ ಎಣ್ಣೆ ಹಚ್ಚಿಕೊಂಡು ಹಲಸಿನಣ್ಣು ತಿನ್ನಿ ಹಾಗೆ ಯಾವ ಎಣ್ಣೆ ಕೈಲಾಸ ವಾಸ ಗೌರೀಶ ಈಶ ತೈಲದಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಭಗವಂತನ ಮನಸ್ಸಿಟ್ಟು ಮಾಡಿ ಯಾವ ಕರ್ಮವೂ ಅಂಟೋದಿಲ್ಲ ಭಗವಂತನ ಮನಸ್ಸಿಡದೆ ಕರ್ಮ ಮಾಡಿದರೆ ಎಲ್ಲವೂ ಅಂಟುತ್ತೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಹೀಗೆ ಹೇಳಿದರೆ ಭಗವಂತನೇ ಮಾಡಿಸ್ತಾನೆ ನಾಹಂ ಕರ್ತ ಹರಿಕರ್ತ ಅನನ್ಯಾಶ್ಚಿಂತೆಯಂತೋ ಮಾಂ ಜನ ಪರ್ಯುಪಾಸತೆ ಹೀಗೆ ಚಿಂತನೆ ಮಾಡಿಕೊಂಡು ಯಾರು ಮಾಡ್ತಾರೆ ಅಂತವರಿಗೆ ಯೋಗ ಕ್ಷೇಮಂ ವಹಾಮ್ಯಹಂ ಎಂಬ ಮಾತಿನಲ್ಲಿ ವೇಗದಿದ್ದ ಬಂದು ಭಾರವಹಿಸುವ ಇಷ್ಟು ಹೇಳಿ ಮುಂದೆ ಒಂದು ಮಾತಿದೆ ಅದರಲ್ಲಿ ಹೇಳುವಾಗ ಇಂತಹ ತತ್ವ ಸಾರವ ಬುತ್ತಿಯ ಕಟ್ಟು ಉತ್ತಮ ಮಾರ್ಗದ ಸೋಪಾನ ಮೆಟ್ಟು ಮಿಥ್ಯಾಚಾರದ ವಚನವ ಬಿಟ್ಟು ಹತ್ತಿರ ಹತ್ತಿದ ದುರಿತದ ಭಯಗಳ ಕುಟ್ಟು ಸತ್ಯ ವಿಜಯವಿಟ್ಟಲನ್ನ ಪಾದ ಚಿತ್ತ ವಂದ್ಯದಲ್ಲಿ ಚೆನ್ನಾಗಿ ಇಟ್ಟು ಭಜಿಸು ಏನಂತ ಪರಮ ಪುರುಷ ಹರಿಯೇ ಸರ್ವೋತ್ತಮ ಅಂತ ಚಿಂತನೆ ಮಾಡು ಇಷ್ಟಾದರೆ ಇಷ್ಟಕ್ಕೂ ಮುಗಿಲಿಲ್ಲ ಎಲ್ಲ ಸಂಕ್ಷಿಪ್ತ ಮಾಡಿಬಿಟ್ಟೆ ತುಂಬ ಹೇಳಬೇಕು ಅಂತಿದ್ದೆ ಕೊಟ್ಟದ್ದು ಸಮಯ ಕಾಲಾವಕಾಶ ಕಡಿಮೆ ಅದರಲ್ಲಿ ಹೇಳ್ತೇನೆ ಸಕ್ಕರೆ ತೂರಿದರೆ ವಿಷ ಹೊರಡುವುದೇನಯ್ಯ ಅಂತ ಮಾತು ನೋಡಿ ಸಕ್ಕರೆಯನ್ನು ಮೇಲೆ ತೂರಿದರೆ ವಿಷ ಏನು ವಿಷ ಇದ್ದೇ ಇರುತ್ತೆ ಅಂತ ಮೇಲ್ನೋಟಕ್ಕೆ ಹಾಗಲ್ಲ ಮೇಲ್ನೋಟಕ್ಕೆ ಕಾಣುವ ಅರ್ಥ ಹಾಗೆ ಹಾಗಾದರೆ ಬೇರೆ ಅರ್ಥ ಏನು ಸಕ್ಕರಿ ಅಂದರೆ ಸ ಬೇರೆ ಇಡಿ ಕರಿ ಅಂದರೆ ಆನೆ ಆನೆ ಅಂದರೆ ಯಾವುದು ಆನೆಯ ಜೊತೆಗೆ ಸಕ್ಕರೆ ಅಂದರೆ ಆನೆ ಜೊತೆಗೆ ಆನೆಂದರೆ ಯಾವುದು ಸ್ಥೂಲ ಶರೀರ ಈ ಸ್ಥೂಲ ಶರೀರದ ಜೊತೆಗೆ ಜೀವ ಬಂದಾಗ ಏನಾಗತ್ತೆ ಆನೆ ಆ ಸ್ಥೂಲ ಅರ್ಥಗಳೇ ನಮಗೆ ಕಾಣ್ತದೆ ಯಾವುದಾದ್ರೂ ಮೇಲ್ನೋಟಕ್ಕೆ ಕಂಡ್ರೆ ಅದೇ ಸತ್ಯ ಅಂತ ತಿಳ್ಕೊಂಡ್ಬಿಡ್ತೇವೆ ಅದರ ಒಳಗಡೆ ಒಂದು ಅರ್ಥ ಇದೆ ಅಂತ ಕಲ್ಪನೆ ಬರೋದಿಲ್ಲ ಇದು ಸಕ್ಕರೆಯ ತೂರಿದರೆ ತೂರಿದರೆ ಮೇಲೆ ತೂರೋದಲ್ಲ ತಲೆ ಒಳಗೆ ತೂರಿಸಿದರೆ ಅಂತ ಅರ್ಥ ತೂರಿದರೆ ಅಂದರೆ ಮೇಲ್ನೋಟದ ಅರ್ಥ ತಲೆ ಒಳಗೆ ಹೋದರೆ ವಿಷ ಹೋಗುವುದೇನಯ್ಯ ಒಳಗಿರ್ತಕ್ಕಂಥ ವಿಷ ನಾನೇ ದೇವರು ಎಂಬ ವಿಷ ನನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲ ಅನ್ನುವ ವಿಷ ಅದು ಹೋಗುವುದೇನಯ್ಯ ಅದು ಹೋಗೋದಿಲ್ಲ ಮತ್ತೆ ಹೊಕ್ಕು ನೋಡಿದರೆ ಮತ್ತೇನು ಮಾಡಿ ಆ ಸ ಮೇಲ್ನೋಟದ ಸ್ಥೂಲಾರ್ಥ ನೋಡಬೇಡ್ರಿ ಒಳಗಡೆ ಹೋಗ್ರಿ ಒಳಗಿನ ಅರ್ಥ ತಿಳ್ಕೊಂಡಾಗ ಹೊಕ್ಕು ನೋಡಿದರೆ ಆಗಮವೆಲ್ಲ ತಿಳಿಯುವುದಯ್ಯ ನಿಜವಾದ ಶಾಸ್ತ್ರ ಏನು ಅಂತ ಗೊತ್ತಾಗುತ್ತೆ ಚಕ್ರಧರನ ದಯವುಳ್ಳ ವಿಪರೀತಗೆ ಅದು ಚಕ್ರಧರ ಅಂತ ಯಾಕಂದ್ರು ಈಗಿರಬೇಕು ಏನು ಅಂದರೆ ಚಕ್ರದರ ಅಂದರೆ ಈ ಸ್ನಾನ ಮಾಡುವಾಗ ಒಂದೊಂದು ನದಿಯಲ್ಲಿ ಒಂದೊಂದು ಭಗವದ್ ರೂಪದ ಚಿಂತನೆ ಮಾಡಬೇಕು ಅಂತ ಹಾಗೆ ದಿನನಿತ್ಯ ಬಾವಿಯಲ್ಲಿ ಸ್ನಾನ ಮಾಡುವಾಗ ಚಕ್ರಪಾಣಿ ಅನ್ನುವ ರೂಪ ಇರ್ತದಂತೆ ಬಾವಿಯಲ್ಲಿರೋದು ಯಾವುದು ಚಕ್ರಪಾಣಿ ಅದೇ ಚಕ್ರದರ ಅಂದರೆ ಚಕ್ರಪಾಣಿ ನಾವು ಬಾವಿಯಲ್ಲಿ ಮಾಡುವಾಗ ನಾವೆಲ್ಲಿ ಬಾವಿಯಲ್ಲಿ ಮಾಡ್ತಿಲ್ಲಲ್ಲ ಇವತ್ತು ನಾವೆಲ್ಲ ಸಂಸಾರವೆಂಬ ಬಾವಿಯಲ್ಲಿ ಮುಳುಗಿಬಿಟ್ಟಿದ್ದೇವೆ ಮುಳುಗಿ ಸ್ನಾನ ಮಾಡಿ ಮೇಲೆ ಬರಬೇಕಾಗಿದೆ ಹಾಗಾದರೆ ಬಾವಿಯಲ್ಲಿ ಚಿಂತನೆ ಮಾಡೋದು ಚಕ್ರಪಾಣಿಯನ್ನು ಹಾಗಾದರೆ ಇಲ್ಲಿ ಚಕ್ರದರ ದಯವುಳ್ಳ ವಿಪರೀತ ದಕ್ಕುವುದರಿಂದ ಭೂ ಭೂಷಣ ಒಪ್ಪದು ಹಾಗಾದರೆ ಏನರ್ಥ ಅವನನ್ನು ಚಿಂತನೆ ಮಾಡಿ ಈ ಮೇಲ್ನೋಟಕ್ಕೆ ಕಾಣುವ ಅರ್ಥವನ್ನು ಬಿಟ್ಟು ಒಳಗಿನ ಅರ್ಥದಿಂದ ಪರಮಾತ್ಮನನ್ನು ಅರ್ಕಾದ್ರೆ ಮರೆಯಾಗೆ ಸೂರ್ಯ ಹೇಗೆ ಪರ್ವತದಿಂದ ಮರೆಯಾಗಬೇಕೋ ಹಾಗೆ ಈ ವಿಷದ ಅರ್ಥಗಳೆಲ್ಲ ಮರೆಯಾಗಿ ರಾತ್ರಿಯಲ್ಲಿ ದೀಪ ಇಕ್ಕೆ ದ್ರವ್ಯ ಇದ್ದಲ್ಲಿ ಕತ್ತಲೆ ಬೀಳುವುದು ಕತ್ತ ದೀಪ ಇದ್ದ ಮೇಲೆ ಕೆಳಗೆ ಕತ್ತಲೆ ಇರಲೇಬೇಕಲ್ವಾ ಹಾಗಾದರೆ ಏನು ಮಾಡಬೇಕು ಅದಕ್ಕೆ ಹೇಳಿದರು ಎಲ್ಲಿ ತನಕ ಕಲಿ ಇದ್ದೇ ಇರ್ತಾನೆ ಎಲ್ಲಿ ತನಕ ಮುಕ್ಕಣ್ಣ ಪರ್ಯಂತ ಕಲಿ ವ್ಯಾಪಾರ ಇದೆ ಮುಕ್ಕಣ್ಣ ಪರ್ಯಂತ ರುದ್ರದೇವರಿಂದ ಹಿಡ್ಕೊಂಡು ಎಲ್ರಿಗೂ ಇದೆ ಆದ್ದರಿಂದ ಅನುಮಾನ ಬೇಡ ಮಾನವರಿಗೆ ಮತ್ತೇನು ಮಾಡಿ ಚಕ್ರಶಾಹಿ ನಮ್ಮ ವಿಜಯವಿಟ್ಟಲನ ಪಾದಕ್ಕೆ ನಮಿಸುವವರಿಗೆ ಸಂಶಯ ಬೇಡ ಏನಂತ ಹರಿ ಸರ್ವೋತ್ತಮ ಎಂದೆನಲು ಅದನ್ನೇ ಹರಿ ಪರಮ ಪುರುಷ ಅಂತ ಹೀ ಕರೆದಿದ್ದಾರೆ ಅಂತ ಇಷ್ಟು ಐದು ನುಡಿಗಳಲ್ಲಿ ಕೊಟ್ಟಿರುವಂತಹ ಒಂದು ಅದ್ಭುತವಾದ ವಾಕ್ಯ ದೊಡ್ಡ ಗ್ರಂಥ ಇದು ಯಾಕೆಂದರೆ ಗ್ರಂಥ ಇಟ್ಟುಕೊಂಡರೂ ಅರ್ಥ ಆಗದಿದ್ದಷ್ಟಿದೆ ನನ್ನ ಮನಸ್ಸಿಗೆ ತೋಚಿದ್ದನ್ನು ಮಹಾಸ್ವಾಮಿಗಳವರ ಪಾದಾರವಿಂದದಲ್ಲಿ ಅರ್ಪಿಸಿದ್ದೇನೆ ಇದಕ್ಕೆಲ್ಲ ಕಾರಣ ನಮ್ಮ ರಾಮಚಂದ್ರಾಚಾರ್ಯರು ಅವರಿಗೆಷ್ಟು ಹೇಳಿದರೂ ಕೂಡ ನಾನು ಹೇಳ್ತೇನೆ ಬೇಡ ಕರಿಬೇಡಿ ಇನ್ಯಾರನ್ನಾದರೂ ಕರೀರಿ ಅಂತ ಅವರು ಹೆದರಿಸಿ ನಾ ನಮ್ಮನ್ನು ನೋಡಿದರೆ ಸಭೆ ಹೆದರುತ್ತೆ ಆದರೆ ಅವರು ನೋಡಿದರೆ ನಾವು ಹೆದರೋ ಪ್ರಸಂಗ ಆಗೋಗಿದೆ ಅವರು ಏನು ಹೇಳ್ತಾರೆ ಎದುರು ಮಾತನಾಡಲಿಕ್ಕಿಲ್ಲ ಆದರೆ ಇಷ್ಟು ಜನರನ್ನ ಕರ್ಕೊಂಬಂದು ಅವರಿಂದ ಮಾಡಿಸುವ ಸಾಧನೆ ಇದೆಯಲ್ಲ ನಮ್ಮ ಸತ್ಯಧ್ಯಾನ ತೀರ್ಥರು ಹೇಳ್ತಾ ಇದ್ರಂತೆ ಏನು ಅಂತ ಅಲ್ಲ ಸ್ವಾಮಿ ನಿಮಗೆ ಎಲ್ಲ ಅರ್ಹತೆ ಇದೆ ಯಾಕೆ ನೀವು ಮಾಡಬಾರ್ದು ವಿದ್ಯಾಮಾನ್ಯ ತೀರ್ಥರು ಸತ್ಯಜ್ಞಾನರ ಕೇಳಿದರಂತೆ ಇಷ್ಟೆಲ್ಲ ಜ್ಞಾನ ಇದೆ ನೀವು ಈಗಲೇ ಮೋಕ್ಷ ಕೊಟ್ಟೋಗ್ಬಿಡ್ಬೋದು ಯಾಕೆ ಇಷ್ಟು ಒದ್ದಾಡ್ತೀರಿ ಅವರ ಪಾಠ 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 ಅಂತೀರಿ ಆರೋಗ್ಯನೂ ಬದಿಗಿಟ್ಟು ಬಿಟ್ಟು ಪಾಠ ಹೇಳ್ತೀರಿ ಯಾಕೆ ಅಂತ ಆಗ ಸತ್ಯಜ್ಞಾನರು ಹೇಳಿದರಂತೆ ಅಲ್ಲಿ ಹೋದ್ಮೇಲೆ ಯಮಧರ್ಮರಾಜರು ಕೇಳೋದು ಏನು ಅಂತ ಏನು ಸಾಧನೆ ಮಾಡಿದಿ ಅಂತ ಕೇಳಲ್ಲಂತೆ ಅದು ಸೆಕೆಂಡ್ ಅಂತೆ ಮೊದಲನೇದು ಎಷ್ಟು ಜನರಿಂದ ಸಾಧನೆ ಮಾಡಿಸಿದ್ದಿ ಅಂತ ಮೊದಲು ಕೇಳ್ತಾನಂತೆ ಅದನ್ನು ಕೇಳಿ ಸೆಕೆಂಡ್ ಆಮೇಲೆ ನೀನು ಎಷ್ಟು ಮಾಡಿದ್ದಿ ಅಂತ ಸ್ವಾಮಿ ಮೊದಲನೇದು ಸ್ವಲ್ಪ ಕಷ್ಟ ಎರಡನೇದು ಇದೆ ಅದಿಲ್ಲ ಈ ಟಿ ವಿಯಲ್ಲಿ ಪದ ಬಂದ ಅಂತ ಬರ್ತಿತ್ತು ಹಿಂದೆ ಅದರೊಳಗೆ ಮೊದಲನೇದು ಗೊತ್ತಿಲ್ಲ ಎರಡನೇದು ಆನ್ಸರ್ ಇದೆ ಅಂದರೆ ಪ್ರಯೋಜನ ಇಲ್ಲ ಮೊದಲನೇ ಗೊತ್ತಿದ್ದರೆ ಮಾತ್ರ ಎರಡನೇದು ಹೇಳಬೇಕು ಹಾಗೆ ಮೊದಲನೇದೇ ಎಷ್ಟು ಜನರಿಂದ ಸಾಧನೆ ಮಾಡಿಸಿದ್ದಿ ಅಂತ ಅದೇ ಆಗಲಿಲ್ಲ ಅಂದರೆ ನೀ ಎಷ್ಟು ಸಾಧನೆ ಮಾಡಿದರೆ ಏನು ಪ್ರಯೋಜನ ಆ ಕಡೆ ಹೋಗುವಂತಾರಂತೆ ಹಾಗಾಗಿ ಇವರು ಬುದ್ಧಿವಂತರು ಏನು ಮಾಡಿದರು ಅಂದರೆ ಹನ್ನೊಂದನೇ ಸ್ಕಂದ ಭಾಗವತದಲ್ಲಿ ಭಯಾಭಿನಿವೇಶಿತ ಅಂತ ಒಂದು ಬರ್ತದೆ ಅಂದರೆ ಎರಡರಿಂದ ಭಯ ಅಂತೆ ಎರಡರಿಂದ ಭಯ ಯಾವುದು ಅಂತ ಅದರಲ್ಲಿ ನೋಡಿ ನಾಲ್ಕು ಆಶ್ರಮಗಳು ಯಾವುದು ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಈ ಸನ್ಯಾಸಿಗಳಿಗೂ ಭಯ ಇಲ್ಲ ವಾನಪ್ರಸ್ಥದಲ್ಲೂ ಭಯ ಇಲ್ಲ ಈ ಮೊದಲನೇ ಬ್ರಹ್ಮಚಾರಿಗೂ ಭಯ ಇಲ್ಲ ಮದುವೆ ಆದಮೇಲೆ ನೋಡಿ ಭಯ ಎಲ್ಲ ಶುರುವಾಗೋದು ಆವಾಗಲೇ ಏ ಹಾಗಲ್ಲ ನಾವು ಈ ಕಡೆಯಿಂದ ತಗೊತೀವಿ ಅಂದರೆ ಸನ್ಯಾಸಿ ಆದಮೇಲೆ ಎರಡನೇ ಈ ಹಿಂದಿನ ತಗೊಂಡ್ರೆ ವಾನಪ್ರಸ್ಥ ಅದು ಭಯ ಕಾಡುಗಳ ಪ್ರಾಣಿಗಳ ಭಯ ವಾನಪ್ರಸ್ಥ ಈ ಎರಡೂ ಭಯಗಳು ಬೇಡ ಅಂತ ಅನ್ನೋದಕ್ಕೆ ಮೈಸೂರು ರಾಮಚಂದ್ರ ಆಚಾರ್ಯರು ಮದುವೆ ಮಾಡದೆ ಎಲ್ಲರಿಂದ ಸಾಧನೆ ನಾನು ಸಾಧನೆ ಮಾಡಬಹುದು ಮದುವೆ ಮಾಡಿಕೊಂಡ್ರೆ ಎಲ್ಲರಿಂದ ಸಾಧನೆ ಮಾಡಬೇಕಾದ್ರೆ ಮದುವೆ ಮಾಡಿಕೊಳ್ಳದೆ ಇದ್ದು ಅವರಿಂದ ಸಾಧನೆ ಮಾಡಿಸಿ ನಾನು ಸಾಧನೆ ಮಾಡಬೇಕು ಅಂತ ತೋರಿದ ಮಹಾನುಭಾವರು ಅವರಿಂದ ಇನ್ನಷ್ಟು ಹೆಚ್ಚಿನ ಸಾಧನೆಯನ್ನು ಭಗವಂತ ಮಾಡಿಸಲಿ ಅದಕ್ಕೆ ಎಲ್ಲ ಮಹಾಸ್ವಾಮಿಗಳವರು ಬಂದು ಅವರ ತಲೆ ಮೇಲೆ ಕೈಯಿಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಲ ಆದರೂ ಹೆದರದೆ ಇಷ್ಟು ಮುಟ್ಟಿಗೆ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅದು ಭಗವಂತನೇ ಕೊಟ್ಟ ಸಾಮರ್ಥ್ಯ ವಿಜಯರಾಯರೇ ಅವರೊಳಗೆ ನಿಂತುಕೊಂಡು ಮಾಡಿಸುವ ಸಾಮರ್ಥ್ಯ ಒಬ್ಬ ಸಾಮಾನ್ಯ ದಡ್ಡನ ಮೇಲೆ ಕೈಯಿಟ್ಟು ಸುಧಾನುವಾದ ಮಾಡಿಸಿದವರಿಗೆ ಇವರಿಂದ ಇಷ್ಟು ಕಾರ್ಯ ಮಾಡಿಸುವುದೇನು ದೊಡ್ಡದಲ್ಲ ಅಂತ ವಿಜಯರಾಯರ ಪೂರ್ಣ ಅನುಗ್ರಹ ಅವರಿಗೆ ಸದಾ ಉಂಟಾಗಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಎರಡು ಮಾತುಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಮಹಾಸ್ವಾಮಿಗಳವರು ಇಷ್ಟೊತ್ತು ಕೂತುಕೊಂಡು ಪೇಷನ್ಸಿಂದ ಶ್ರವಣ ಮಾಡಿದ್ದಕ್ಕೆ ಅವರಿಗೂ ಅನಂತ ಅನಂತ ಯಾಕೆಂದರೆ ಏನೇನೋ ಹೇಳ್ತಾನಲ್ಲ ಅಂತ ಅನ್ನದೇ ಕೂತುಕೊಂಡು ಶ್ರವಣ ಮಾಡಿ ಪರಮಾನುಗ್ರಹ ಮಾಡಿದಂಥ ಮಹಾಸ್ವಾಮಿಗಳವರ ಪಾದಾರವಿಂದದಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಎರಡು ನುಡಿ ಕುಸುಮಗಳನ್ನು ಶ್ರೀಕೃಷ್ಣಾರ್ಪಣ ಮಾಡ ಪೂಜ್ಯ ಐನೂರು ಮಸೂದನಾಚಾರ್ಯರು ಹರಿ ಪರಮ ಪುರುಷ ಅನ್ನುವ ವಿಜಯರಾಯರ ಸುಳಾದಿಯನ್ನು ಕೊಟ್ಟಿರುವ ಸಮಯದಲ್ಲಿ ಆಚಾರ ಮೇಲೆ ಇರಬೇಕು ಒಂದು ನಿಮಿಷ ಒಂದು ನಿಮಿಷ ಅಲ್ಲಿ ಗುರುಗಳಿಂದ ಯಾರು ಆಚಾರ ಕೊಟ್ಟಿದ್ದಿರಿ ಅವರು ಕೊಟ್ಟಿರುವ ಸಮಯದಲ್ಲಿ ಭಗವಂತನಿಗೆ ಅವರು ಗುರುಗಳ ಸಮ್ಮುಖದಲ್ಲಿ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ ಶ್ರೀಪಾದಂಗಳವರಿಂದ ಮಂತ್ರಾಕ್ಷತೆಯನ್ನು ಅವರು ಪಡೆಯಬೇಕು ಅಂತ ಪ್ರಾರ್ಥನೆಯನ್ನು ಮಾಡುತ್ತ ನಾಲ್ಕು ಜನ ಶ್ರೀಪಾದಂಗಳವರು ಅವರಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಿದ್ದೇನೆ ಒಬ್ಬೊಬ್ಬರ ಕೈಲಿ ಒಂದನ್ನು ಕೊಡಿಸಬೇಕು ಅಂತ ಆಚಾರ್ಯರಿಗೆ ಉಡುಪಿಯಲ್ಲೇ ತಾವು ಇದ್ದು ಸಾಧನೆಯನ್ನು ಮಾಡಿಕೊಳ್ತಾ ಇರತಕ್ಕಂಥದ್ದು ಅದ್ಭುತವಾದ ವಾಕ್ಶೈಲಿ ಅವರದ್ದು ಹೊಸ ಹೊಸ ಅರ್ಥಗಳನ್ನು ಅವರು ತಮ್ಮ ಉಪನ್ಯಾಸದ ಮುಖೇನ ಎಲ್ಲ ಜಿಜ್ಞಾಸೆಗಳಿಗೆ ತಿಳಿಸಿಕೊಟ್ಟು ವಿಶೇಷವಾಗಿ ಭಕ್ತಿ ಉಂಟಾಗುವಂತೆ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆಚಾರ್ಯರಿಗೆ